ಇವತ್ ಇವತ್ತಿನ ಕರೆಂಟ್ ಅಫೇರ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಾನು ಕಾರ್ತಿಕ್ ಜಿಕುಂದರ್ ಸ್ವಾತಂತ್ರ್ಯ ಹರಣ ಸ್ವಾತಂತ್ರ್ಯ ಹರಣ ಇಂಟಾಲರೆನ್ಸ್ ಮತ್ತೊಂದು ಮಗದೊಂದು ಅನೇಕ ಧ್ವನಿಗಳನ್ನು ತಾವೆಲ್ಲರೂ ಕೂಡ ಕೇಳಿದ್ದೀರಿ ಎಲ್ಲೋ ಇದ್ದವರು ಇಂಟಾಲರೆಂಟ್ ಅಂತ ಹೇಳಿ ಬುದ್ಧಿಜೀವಿಗಳಾದದ್ದನ್ನು ಕೂಡ ತಾವೆಲ್ಲರೂ ಕೂಡ ನೋಡಿದ್ದೀರಿ ಆದರೆ ಇವರಾರಿಗೂ ಕೂಡ ಯಾವುದೇ ರಾಜಕಾರಣಿಗಳಿಗೂ ಕೂಡ ಈಶಾನ್ಯ ರಾಜ್ಯದ ಪರಿಸ್ಥಿತಿ ತಿಳಿದೇ ಇರುವಂಥದ್ದು ಬಹಳ ವಿಷಾದನೀಯ ಸಂಗತಿ ಅಂತ ಹೇಳ್ಬೋದೇನೋ ಆ ಒಂದು ಪ್ರಖರವಾಗಿರ್ತಕ್ಕಂಥ ಸುದ್ದಿಯನ್ನು ಅಲ್ಲಿನ ವಾಸ್ತವತೆಯನ್ನು ನಾವು ನಿಮ್ಮೆದುರಿಗೆ ತೋರಿಸ್ತಾ ಇದ್ದೇವೆ ಇವತ್ತಿನ ಚರ್ಚಾ ವಿಷಯ ಏನು ಅಂತ ಕೇಳಿದ್ರೆ ಆ ಭಾಗದಲ್ಲಿ ಇವತ್ತು ಪವಿತ್ರವಾಗಿರ್ತಕ್ಕಂಥ ಹಿಂದೂ ಧರ್ಮ ಎಷ್ಟರ ಮಟ್ಟಿಗೆ ಪವಿತ್ರವೋ ಅದೇ ರೀತಿಯಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಅವರದ್ದೇ ಆಗಿರ್ತಕ್ಕಂಥ ಆಚರಣೆ ಧರ್ಮಗಳಿವೆ ಅದರಲ್ಲಿ ಯೇಸು ಕ್ರಿಸ್ತನ ಆ ಒಂದು ತಿಳುವಳಿಕೆಯ ಮಾತುಗಳು ಅಥವಾ ಅವರ ಒಂದು ಪವಿತ್ರವಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಧರ್ಮದಲ್ಲಿಯೂ ಕೂಡ ಕ್ರಿಶ್ಚಿಯನ್ ಧರ್ಮದ ಹೆಸರನ್ನು ಹೇಳಿಕೊಂಡು ಅಲ್ಲಿ ಬೇರೆ ರೀತಿಯಾಗಿ ದೊಂಬರಾಟವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಇರ್ತಕ್ಕಂತಹ ಅಲ್ಪಸಂಖ್ಯಾತರು ಖಾಜಿ ಜನಾಂಗದ ಅಲ್ಪಸಂಖ್ಯಾತರ ಮೇಲೆ ಹಿಂದೂಗಳ ಮೇಲೆ ನಿರಂತರವಾಗಿ ಆಕ್ರಮಣಗಳು ಆಗ್ತಾ ಇವೆ ಹಾಗಾದ್ರೆ ಇವ್ಯಾವುದು ಕೂಡ ಇವರಿಗೆ ಯಾಕೆ ಕಾಣಿಸ್ತಾ ಇಲ್ಲ ಯಾವ ರಾಜಕಾರಣಿಯು ಕೂಡ ಇದುವರೆಗೆ ಮಿಜೋರಾಂನಲ್ಲಿ ಮೇಘಾಲಯದಲ್ಲಿ ಆಗ್ತಾ ಇರತಕ್ಕಂತಹ ವಿಚಾರಗಳನ್ನ ಯಾರ ಎದುರಿಗೂ ಕೂಡ ತೆರೆದಿಡಲಿಲ್ಲ ಹಾಗಾದ್ರೆ ದೇಶದ ವಿರುದ್ಧವಾಗಿ ಮಾತಾಡಿದವರು ಮಾತ್ರ ಇಲ್ಲಿ ಬುದ್ಧಿಜೀವಿಗಳಾಗ್ತಾರ ಆ ರಾಜ್ಯಗಳ ಸೆವೆನ್ ಸ್ಟೇಟ್ಸ್ ಏನಿದೆ ಅದರ ಪರಿಸ್ಥಿತಿ ಅದರ ವಾಸ್ತವತೆಯನ್ನು ಯಾಕೆ ಇದುವರೆಗೆ ಯಾರು ಕೂಡ ಅರ್ಥ ಮಾಡಿಕೊಳ್ಳಿಲ್ಲ ಪ್ರಥಮ ಬಾರಿಗೆ ಇದೀಗ ಒಂದು ಮಾಧ್ಯಮ ಇದನ್ನ ಜನರ ಎದುರಿಗೆ ತಲುಪಿಸ್ತಾ ಇದ್ದೇವೆ ಕರಾ ಕರಾವಳಿಗರ ಧ್ವನಿಯಾಗಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ ಇವತ್ತು ನಮ್ಮವರಿಗಾದ್ರೂ ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಮುಟ್ಟಿಸೋಣ ಯಾವ ರೀತಿಯಲ್ಲಿ ಇಲ್ಲಿ ನಾವು ಧರ್ಮದ ಹೆಸರಿನಲ್ಲಿ ಹೊಡೆದಾಡ್ಕೊಳ್ತಾ ಇದ್ದೇವೆ ಆದರೆ ಅಲ್ಲಿ ಈ ರೀತಿಯಾಗಿ ಸ್ವಾತಂತ್ರ್ಯ ಹರಣ ಆಗುವಂಥ ಸಂಪೂರ್ಣ ಕೆಲಸಗಳು ಕೂಡ ಆಗ್ತಾ ಇವೆ ಹೇಗೆ ಏನು ಎತ್ತ ಇವೆಲ್ಲ ವಿಚಾರಗಳ ಕುರಿತಾಗಿ ಕೂಡ ಚರ್ಚೆಯನ್ನು ಮಾಡ್ತೇವೆ ಒಂದು ಹಂತದಲ್ಲಿ ತಮ್ಮ ಕರೆಗಳನ್ನು ಕೂಡ ಸ್ವೀಕರಿಸಲಿಕ್ಕೆ ಆರಂಭಿಸ್ತೇವೆ ನಮ್ಮೊಂದಿಗೆ ಇದೀಗ ಕಪಿಲಾಶ್ರಮದ ಶ್ರೀಗಳು ಸ್ವಾಮೀಜಿ ರಾಮಚಂದ್ರ ಶ್ರೀಗಳು ನಮ್ಮೊಂದಿಗಿದ್ದಾರೆ ಉತ್ತರ ಕಾಶಿಯ ಕಪಿಲಾಶ್ರಮದ ರಾಮಚಂದ್ರ ಸ್ವಾಮೀಜಿಗಳು ಸರ್ ಅಹ್ ಸ್ವಾಮೀಜಿ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಮೀಜಿ ಬಹುಶಃ ಆ ಭಾಗವನ್ನ ಬಹಳ ವಿಸ್ತಾರವಾಗಿ ಬಹಳ ಹಿತವಾಗಿ ತಾವು ಅರ್ತಿದ್ದೀರಾ ಆ ಪ್ರಾಂತಗಳನ್ನ ತಾವು ಸುತ್ತಾಡಿದ್ದೀರಾ ಅಲ್ಲಿನ ವಾಸ್ತವತೆ ಏನು ಅನ್ನೋದು ತಮಗೆ ಅರ್ತಿದೆ ಅಂತ ಎನಿಸ್ಕೊಳ್ತೇವೆ ದಯವಿಟ್ಟು ಆರಂಭದಲ್ಲಿ ಅಲ್ಲಿ ಏನಾಗ್ತಾ ಆಗ್ತಾ ಇದೆ ಅನ್ನೋದನ್ನ ಸ್ವಲ್ಪ ಇವತ್ತಿನ ವೀಕ್ಷಕರಿಗೆ ತಾವು ಮುಟ್ಟಿಸಬೇಕಾಗಿದೆ ಬಹಳಷ್ಟು ಎಲ್ಲವನ್ನ ನಮಗೆ ಗೊತ್ತಿದೆ ಅಂತ ನಾವು ಖಂಡಿತವಾಗಿಯೂ ಹೇಳ್ಕೊಳ್ಳೋದಿಲ್ಲ ಅಲ್ಪ ಸ್ವಲ್ಪ ನಾವು ತಿರುಗಾಡಿರುವುದರಿಂದ ಬಹಳಷ್ಟು ವಿಷಯಗಳು ತಿಳ್ಕೊಂಡಿದ್ದೇವೆ ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ತಿಳ್ಕೊಂಡಿದ್ದೇವೆ ಮೊದಲು ಆ ಮೇಘಾಲಯನ ಪ್ರಥಮವಾಗಿ ಇಂಟ್ರಡ್ಯೂಸ್ ಮಾಡುವಾಗ ಸೆವೆನ್ ಸಿಸ್ಟರ್ಸ್ ಅಂತ ಹೇಳಿದ್ರು ಈ ಸಿಸ್ಟರ್ ಅನ್ನುವಂತಹ ಪದವೇ ತಪ್ಪು ನಿಜವಾಗಿ ಅವರು ಸೋದರಿಯರಲ್ಲ ನಮಗೆ ನಾವು ಹೇಳುವುದಾದರೆ ಸ್ವಲ್ಪ ನಮ್ಮ ಧರ್ಮವನ್ನು ಸಂಸ್ಕೃತಿಯನ್ನು ಎತ್ತಿ ಹೇಳುವುದಾದರೆ ಅಷ್ಟ ಲಕ್ಷ್ಮಿಗಳು ಅಂತ ಹೇಳ್ಬೋದು ಏಳು ಲಕ್ಷ್ಮಿಗಳು ಅಲ್ಲಿದ್ದರೆ ಇಡೀ ಭಾರತವನ್ನು ಸೇರಿಸಿದರೆ ಒಂದು ಲಕ್ಷ್ಮಿ ಆಗ್ಬೋದು ಹಾಗಾಗಿ ಅಷ್ಟ ಲಕ್ಷ್ಮಿಗಳ ರೂಪ ಇದು ಇಡೀ ಭಾರತ ಅದರಲ್ಲಿ ಏಳು ಲಕ್ಷ್ಮಿಯರು ಅಲ್ಲಿದ್ದಾರೆ ಆ ಏಳು ಲಕ್ಷ್ಮಿಯರಲ್ಲಿ ನಮಗೇನಾಗ್ತದೆ ಏನಾಗಲಿಕ್ಕಿಲ್ಲ ಅನ್ನೋದರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿರುವಂಥದ್ದು ಇವತ್ತು ಆ ಭಾಗದಲ್ಲಿ ಏನಾಗ್ತಾ ಇದೆ ಎನ್ನುವಂಥದ್ದನ್ನು ಬಹಳಷ್ಟು ಜನರಿಗೆ ಯಾರಿಗೂ ಗೊತ್ತಿಲ್ಲದೇ ಇರುವಂತಹ ಸಂಗತಿ ಯಾರಿಗೂ ಗೊತ್ತಿಲ್ಲ ಯಾರು ಯಾಕಂದರೆ ಹೆಚ್ಚು ತಿಳ್ಕೊಳ್ಳಿಕ್ಕೆ ಯಾರು ಹೋಗುವುದಿಲ್ಲ ನನಗೊಂದು ಲೆಕ್ಕದಲ್ಲಿ ಹೆಮ್ಮೆ ಅಂತ ಅನ್ನಿಸೋದು ನಾನು ಕರ್ನಾಟಕದಲ್ಲೆಲ್ಲ ತಿರುಗಾಡುವಾಗ ಬಹಳಷ್ಟು ಮೇಘಾಲಯದವರು ಬಹಳಷ್ಟು ಅಸ್ಸಾಂನವರು ಬಹಳಷ್ಟು ಮಣಿಪುರದವರು ಮಿಜೋರಾಂನವರು ನಾಗಾಲ್ಯಾಂಡಿನವರು ಅರುಣಾಚಲ ಪ್ರದೇಶದವರೆಲ್ಲ ಸಿಗುವಾಗ ಬಹಳಷ್ಟು ಸಂತೋಷ ಆಗ್ತದೆ ನೀವು ಡೆಲ್ಲಿಯಲ್ಲಿ ಹೋಗಿ ನಿಮಗೆ ಸಿಗುವುದಿಲ್ಲ ಅದೇ ನೀವು ಆಂಧ್ರ ಪ್ರದೇಶಕ್ಕೆ ಹೋಗಿ ನಿಮಗೆ ಸಿಗುವುದಿಲ್ಲ ಕೇರಳಕ್ಕೆ ಹೋದರೂ ನಿಮಗೆ ಸಿಗುವುದಿಲ್ಲ ಕರ್ನಾಟಕಕ್ಕೆ ಬಂದರೆ ಈ ಎಲ್ಲ ದೇಶದವರು ಸಿಗ್ತಾರೆ ಅಂದರೆ ಎಲ್ಲವನ್ನು ನಾವು ಇಲ್ಲಿಗೆ ಕರ್ಕೊಂಡು ಬರುವುದು ಮಾತ್ರ ಅಲ್ಲ ಇಲ್ಲಿ ಅವರಿಗೆ ಬೇಕಾದಂತಹ ಎಲ್ಲವನ್ನು ಆ ಬಾಂಧವ್ಯವನ್ನು ಬೆಳೆಸ್ಕೊಂಡಿದ್ದೇವೆ ಆದ್ದರಿಂದ ಈ ವಿಷಯವನ್ನು ಎತ್ತಲಿಕ್ಕೆ ಈ ವಿಷಯವನ್ನು ಮಾತಾಡಲಿಕ್ಕೆ ಕೇವಲ ಕರ್ನಾಟಕವೇ ಸಾಕ್ಷಿ ಅದು ಕರ್ನಾಟಕವೇ ಮಾಡಬೇಕಾಗಿರುವಂತಹ ವಿಷಯ ಒಂದು ಇನ್ನು ಅಲ್ಲಿ ಏನಾಗ್ತಾ ಇದೆ ಅಂತ ವಿಡಿಯೋದಲ್ಲಿ ಸಾಮಾನ್ಯ ಎಲ್ಲರಿಗೂ ಬಂದಿರುವಂತಹ ವಿಡಿಯೋ ಅಲ್ಲಿ ಒಂದು ಬುಡಕಟ್ಟು ಜನಾಂಗ ಒಂದು ಖಾಸಿ ಎನ್ನುವಂಥ ನಿಯಮ ಖಾಸಿ ಅಂತ ಹೇಳ್ತಾರೆ ಈ ನಿಯಮ್ ಅನ್ನುವಂತಹ ಪದಕ್ಕೆ ಒಂದು ಅರ್ಥ ಇದೆ ಖಾಸಿಯನ್ನಂದ್ರೆ ಒಂದು ಬುಡಕಟ್ಟು ಜನಾಂಗವನ್ನ ಖಾಸಿ ಅಂತ ಕರೀತಾರೆ ನಿಯಮ್ ಅಂತ ಹೇಳಿದರೆ ದೇವರ ಪರಿಯನ್ನ ಅರಿಯುವವನು ದೇವರ ಆಚರಣೆಯನ್ನು ಮಾಡುವವನು ಯಾವುದು ಈ ಬುಡಕಟ್ಟು ಜನಾಂಗದವರು ಮಾಡುವಂತಹ ಆಚರಣೆ ಅದು ನಿಯಮ ಖಾಸಿ ಆದ್ರಿಂದ ಆ ಖಾಸಿ ಎನ್ನುವಂತಹ ಭಾಷೆಯಿಂದಾಗಿ ಮೇಘಾಲಯದಲ್ಲಿ ನಡೀತಾ ಇರುವಂತದ್ದು ಇವತ್ತು ಈ ವಿಷಯ ನಡೆ ಮಲ್ಲೇಶಂ ಎನ್ನುವಂತಹ ಜಾಗದಲ್ಲಿ ನಡೆದಂತಹ ಒಂದು ಘಟನೆ ಇದು ಅಲ್ಲಿ ಅತಿ ಹೆಚ್ಚು ಕ್ರಿಶ್ಚಿಯನ್ ಪಾಪ್ಯುಲೇಷನ್ ಇದೆ ಸ್ವಲ್ಪ ಈ ಬುಡಕಟ್ಟು ಜನಾಂಗದವರು ಇದ್ದಾರೆ ಅವರ ಸತ್ತ ಹೆಣವನ್ನ ಹಿಂದೂ ಸಂಸ್ಕಾರದ ಪ್ರಕಾರ ಹೊತ್ತಿಸಲಿಕ್ಕೆ ನಾವು ಅವಕಾಶವನ್ನ ಕೊಡುವುದಿಲ್ಲ ಅಂತ ಹೇಳಿ ಅಲ್ಲಿ ಸ್ಟ್ರೈಕ್ ಅನ್ನ ಮಾಡಿದ್ರು ನಿಜಕ್ಕೂ ಅಚ್ಚರಿಯ ಸಂಗತಿ ಇವತ್ತು ದೇಶವ್ಯಾಪಿ ಇವೆ ಯಾವ ವಿಚಾರದಲ್ಲಿ ಅಂತ ಕೇಳಿದ್ರೆ ಯಾವ ವಿಚಾರದಲ್ಲಿ ಅವರಿಗೆ ಸ್ವಾತಂತ್ರ್ಯ ಇದೆಯೋ ಆ ಸ್ವಾತಂತ್ರ್ಯವನ್ನು ಮತ್ತಷ್ಟು ಹೆಚ್ಚುಗೊಳಿಸಬೇಕು ಅಂತ ಹೇಳುವಂಥ ಧ್ವನಿಗಳು ಕೇಳಿಸ್ತಾ ಇದೆ ಆದರೆ ಇಲ್ಲಿ ಈ ಭಾಗವನ್ನು ತಾವು ಹೇಳಿದಾಗೆ ನೋಡಿದರೆ ಕಡೆ ಪಕ್ಷ ನಮ್ಮ ಧಾರ್ಮಿಕ ಆಚರಣೆಗಳನ್ನು ಕಟ್ಟುಪಾಡುಗಳನ್ನಾದರೂ ನಡೆಸ್ಕೊಂಡು ಹೋಗಲಿಕ್ಕೆ ಬಿಡಿ ಅಂತ ಹೇಳಿದರೆ ಅಲ್ಲಿ ಬಿಡ್ತಾ ಇಲ್ಲ ಬಹುಶಃ ಖಾಜಿ ಜನಾಂಗದಲ್ಲಿ ಸುಡುವುದೇ ಅವರ ಮುಖ್ಯವಾಗಿರ್ತದೆ ಧರ್ಮ ಅದನ್ನೇ ಮಾಡಲಿಕ್ಕೆ ಬಿಡದೆ ಇದ್ರೆ ಅವರು ಯಾವ ರೀತಿಯಾಗಿ ಅವರ ಸ್ವಾತಂತ್ರ್ಯವನ್ನ ಪಡಲಿಕ್ಕೆ ಸಾಧ್ಯ ಸ್ವಾಮೀಜಿ ಸಾವಿರದ ಒಂಬೈನೂರ ನಲ್ವತ್ತ ಏಳರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವರೂ ಕೂಡ ಇದ್ರು ಆ ಭಾಗದ ಜನತೆಯೂ ಕೂಡ ಇದ್ರು ಅದರ ಹಿಂದಿನಿಂದಲೂ ಕೂಡ ಪೂರ್ವ ಭಾರತದಲ್ಲಿಯೂ ಕೂಡ ಭವ್ಯವಾಗಿರ್ತಕ್ಕಂಥ ಪರಂಪರೆಯ ಆ ರಾಷ್ಟ್ರದಲ್ಲಿ ಆ ಭಾಗದಲ್ಲಿ ಆ ರಾಜ್ಯಗಳಲ್ಲಿ ಇತ್ತು ಹೌದು ಸೊ ಇವತ್ತಿನ ಆ ಪರಿಸ್ಥಿತಿ ಆ ರೀತಿಯಾಗಿದೆ ಇವತ್ತಿನಲ್ಲ ಇದು ಇದು ಬಹಳ ಹಿಂದಿನಿಂದ ಆ ಭಾಗದಲ್ಲಿ ಇದೇ ರೀತಿ ನಡೀತಾ ಬರ್ತಾ ಇದೆ ಇದೇ ರೀತಿ ನಡೀತಾ ಬರ್ತಾ ಇದೆ ಇದುವರೆಗೆ ಇದುವರೆಗೆ ಆಗಲಿಲ್ಲ ಅಂತಲ್ಲ ಯಾವುದೇ ಆ ಪರ್ಯಟನೆ ಆಗಬೇಕು ಅಂತ ಹೇಳಿ ಇದುವರೆಗೆ ಚಿಂತನೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಇದು ವಿಪರ್ಯಾಸ ಜರ್ನಲಿಸಮಿನ ವಿಪರ್ಯಾಸ ಇದು ದಿನನಿತ್ಯ ನಾವು ಬೆಳಗಾದ್ರೆ ಎಲ್ಲೋ ಒಂದು ಕೊಲೆ ಆಯಿತು ಅದರ ಬಗ್ಗೆ ಮೂರು ದಿವಸವೂ ಇವರು ನ್ಯೂಸ್ ಮಾಡ್ತಾರೆ ಆದರೆ ಇಲ್ಲಿ ಧರ್ಮದ ಹೆಸರಿನಲ್ಲಿ ಮತಾಂಧತೆಯನ್ನು ಹುಟ್ಟಿಸಿ ತನ್ನ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಬಿಡದೇ ಇರುವಂತಹ ಇದು ನಮ್ಮ ರಾಜ್ಯ ಅಂತ ಘೋಷಣೆ ಮಾಡುದು ಕ್ರಿಶ್ಚಿಯಾನಿಟಿ ರಾಜ್ಯ ಅಂತ ಘೋಷಣೆ ಮಾಡಬೇಕು ಇದು ನಮ್ಮ ನಿಯಮ ಸ್ವತಂತ್ರ ರಾಜ್ಯ ಇವತ್ತು ಗಮನಿಸಬೇಕಾಗಿರುವಂಥದ್ದು ಬಹುಶಃ ಈ ಭಾಗದಲ್ಲಿ ಯಾವ ರೀತಿಯಲ್ಲಿ ನಾವು ಅನ್ಯೋನ್ಯವಾಗಿ ಕ್ರಿಶ್ಚಿಯನ್ರ ಒಟ್ಟಿಗೆ ಹಿಂದೂಗಳು ಇವತ್ತು ಬದುಕ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಕ್ರಿಶ್ಚಿಯನ್ರ ಧರ್ಮವು ಕೂಡ ಶಾಂತಿ ಪ್ರಿಯರು ಅವರು ಆ ಒಂದು ಮಾತು ಈ ಹಿಂದಿನಿಂದ ಕೂಡ ನಡೆದುಕೊಂಡು ಬಂದಿದೆ ಕ್ರಿಶ್ಚಿಯನ್ನರು ಶಾಂತಿ ಪ್ರಿಯರು ಯೇಸುವಿನ ಚರಣದ್ದೇ ಈ ಭಾಗ ಆ ಭಾಗದಲ್ಲಿ ಒಂದು ಶಾಂತಿಯನ್ನು ನೆಲೆಸಲಿಕ್ಕೆ ಅಂತಹ ಒಂದು ಭವ್ಯ ಧರ್ಮದಲ್ಲಿ ಹುಟ್ಟುಕೊಂಡು ಆ ಧರ್ಮದ ಹೆಸರನ್ನು ಹೇಳ್ಕೊಂಡು ಬಹುಶಃ ಇದ್ರ ಹಿಂದೆ ರಾಜಕೀಯದ ದಾಳದ ಏನಾದರೂ ಇದು ಇರಬಹುದಾ ಅನ್ನುವಂಥ ಪ್ರಶ್ನೆ ರಾಜಕೀಯ ಇಲ್ಲ ಅಂತ ಖಂಡಿತವಾಗ್ಲೂ ಹೇಳುವುದಿಲ್ಲ ಇದೆ ರಾಜಕೀಯದವರ ಕೈ ಇದೆ ಆದರೆ ಇಲ್ಲಿ ಈ ಕ್ರಿಶ್ಚಿಯನ್ ಧರ್ಮದವರು ನಾವು ಕ್ರಿಶ್ಚ ನೀವೀಗ ಹೇಳಿದ ಹಾಗೆ ಕ್ರಿಶ್ಚಿಯನ್ನ ವಿರೋಧ ಮಾಡುವುದಲ್ಲ ಇಸ್ಲಾಮನ್ನು ವಿರೋಧ ಮಾಡುವುದಲ್ಲ ನಿಜವಾದ ಕ್ರಿಶ್ಚಿಯಾನಿಟಿಯ ಬಗ್ಗೆ ನಮಗೆ ಈಗಲೂ ಹೆಮ್ಮೆ ಇದೆ ಹೆಮ್ಮೆ ಇದೆ ಯಾವುದೇ ಧರ್ಮದಲ್ಲಿ ಈಗ ಯಾವುದೇ ಒಬ್ಬರು ಬರಲಿ ಅವರು ಹೇಳಲಿ ಆ ಧರ್ಮದಲ್ಲಿ ಇನ್ನೊಂದು ಧರ್ಮವನ್ನು ನೀವು ಅದನ್ನು ಹಾಳು ಮಾಡಿ ಅಂತ ಯಾವ ಧರ್ಮದಲ್ಲಿಯೂ ಹೇಳಲಿಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ಆಗಲಿ ಇನ್ನೊಬ್ಬನನ್ನು ಹಾಳು ಮಾಡಿ ಬದುಕುವ ಪದ್ಧತಿ ಇಲ್ಲ ಸನಾತನ ಧರ್ಮವನ್ನು ಅನುಸರಿಸುವಂಥವರು ಭಾರತೀಯರು ಸನಾತನ ಅಂದ್ರೆ ಅನಾದಿ ಎಂದಿರುವಂಥದ್ದು ಈ ಅನಾದಿ ಅಂತ್ಯದಲ್ಲಿ ಇಲ್ಲ ಅದಕ್ಕೆ ಶುರುವಾಗಿದ್ದೆಲ್ಲಿ ಯಾರಿಗೂ ಗೊತ್ತಿಲ್ಲ ಯಾವಾಗ ಅದು ಗೊತ್ತಿಲ್ಲ ಅಷ್ಟು ಸನಾತನವಾಗಿರುವಂತಹ ಈ ಭೂಮಿಯಲ್ಲಿರುವಂತಹ ಒಂದು ಸಂಸ್ಕೃತಿಯನ್ನ ಹಾಳು ಮಾಡಿ ತನ್ನ ಧರ್ಮವನ್ನು ಹೆಚ್ಚಿಸಲಿಕ್ಕೋಸ್ಕರ ನಿಜವಾಗಿ ಪಾಲನೆ ಮಾಡುವಂತಹ ಧರ್ಮವನ್ನು ಅದು ನಿಮ್ಮ ಧರ್ಮ ಅಲ್ಲ ಇದು ನಿಮ್ಮ ಧರ್ಮ ಇದನ್ನು ನೀವು ಪಾಲನೆ ಮಾಡಬೇಕು ಹಿಂದೂಗಳು ನಮ್ಮ ಶತ್ರುಗಳು ಎಂದು ರೀತಿಯಲ್ಲಿ ಅಲ್ಲಿ ಬಿಂಬಿಸಿ ಹಿಂದೂ ಹಾಗೂ ಕ್ರಿಶ್ಚಿಯನರು ಇರುವಂತಹ ಬಾಂಧವ್ಯವನ್ನ ಒಡಿಲಿಕೋಸ್ಕರ ಪ್ರಯತ್ನ ಮಾಡ್ತಾರಲ್ಲ ಇದು ಅಲ್ಲಿ ನಡೀತಾ ಇರುವಂತಹ ಕಾಶಿ ಜನಾಂಗ್ರು ಅಥವಾ ಬುಡಗಟ್ಟು ಜನಾಂಗದವರು ಅಲ್ಲಿ ಅಲ್ಪಸಂಖ್ಯಾತ ಇದುವರೆಗೆ ನಾವು ಯಾವ ರೀತಿಯಾಗಿ ಈ ಭಾಗದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆಗಳಾದ್ರೆ ನಾವು ಯಾವ ರೀತಿಯಾಗಿ ವಾಹಿನಿ ಧ್ವನಿ ಎತ್ತಿದ್ದೇವೋ ಅಥವಾ ಮಾಧ್ಯಮವಾಗಿ ಯಾವ ರೀತಿಯಲ್ಲಿ ಧ್ವನಿ ಎತ್ತಿದ್ದೇವೋ ಇವತ್ತು ಭಾರತದ ಒಂದು ಅವಿಭಾಜ್ಯ ಅಂಗದಲ್ಲಿ ಕೂಡ ಇಂತಹ ಒಂದು ಘಟನೆಗಳು ನಡೀತಿದೆ ಅಂತ ಹೇಳಿದ್ರೆ ಮಾಧ್ಯಮಗಳು ಧ್ವನಿ ಎತ್ತುವಂಥದ್ದು ಇವತ್ತು ಅನಿವಾರ್ಯವಾಗಿದೆ ಅದು ನಮ್ಮ ಕರ್ತವ್ಯ ಕೂಡ ಅಂತ ಹೇಳಿ ಸ್ವಾಮೀಜಿ ಇವತ್ತು ಅಹ್ ಬಹುಶಃ ನಂಬಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥದ್ದು ಯಾಕೆ ಇಷ್ಟು ಸುದೀರ್ಘಾವಧಿಯ ಕಾಲ ಅದ್ಯಾಕೆ ಮುಖವಾಣಿಗೆ ಬರಲೇ ಇಲ್ಲ ಸಮಾಜದ ಮುಖವಾಣಿಗೆ ಬರಲಿಲ್ಲ ಯಾಕೆ ಯಾವ ರಾಜಕಾರಣಿಗಳಿಗೂ ಕೂಡ ಈ ವಿಚಾರಗಳು ತಿಳಿಲಿಲ್ಲ ಯಾಕೆ ಮಾಧ್ಯಮಗಳಿಗೆ ಇವು ತಿಳಿಲಿಲ್ಲ ಯಾಕೆ ಯಾಕೆ ಬುದ್ಧಿಜೀವಿಗಳಿಗೆ ತೊಳಲಿಲ್ಲ ಯಾಕೆ ಇಂಟಾಲರೆಂಟ್ ಅಂತ ಹೇಳಿ ನನಗೆ ಹೆಂಡತಿಗೆ ಇಲ್ಲಿ ಬದುಕಲಿಕ್ಕೆ ಆಸೆ ಇಲ್ಲ ನನಗೆ ಪಾಕಿಸ್ತಾನಕ್ಕೆ ಹೋಗಬೇಕು ಇದು ಇಂಟಾಲರೆಂಟ್ ಅಂತ ಹೇಳಿದವರಿಗೆ ಈ ರಾಜ್ಯಗಳಲ್ಲಿ ಈ ರೀತಿಯಾಗಿರ್ತದೆ ದಬ್ಬಾಳಿಕೆ ಆಗ್ತಾ ಇದೆ ಹಾಗಾದ್ರೆ ಇದು ಯಾಕೆ ಅವರಿಗೆ ಕಾಣಿಸ್ತಿಲ್ಲ ಬಹುಶಃ ಮೂವಿಗಳು ಅಲ್ಲಿ ಓಡುದಿಲ್ಲ ಅದೇ ರೀಸನ್ ಇ ಅಂತ ಇಲ್ಲ ಅಲ್ಲಿ ಬಹಳಷ್ಟು ಮೂವಿಗಳು ಓಡ್ತಾ ಇದೆ ಅಲ್ಲಿ ಅದೇನೋ ಪ್ರಾಬ್ಲಮ್ ಅಲ್ಲ ನಮ್ಮಲ್ಲಿರುವ ಮುಖ್ಯ ವಿಷಯ ಏನು ಅಂತ ಕೇಳಿದ್ರೆ ಇಲ್ಲಿ ರಾಜಕೀಯ ವ್ಯಕ್ತಿಗಳು ಅವರ ಲಾಭವನ್ನ ಬಳಸ್ಕೊಳ್ತಾ ಇದ್ದಾರೆ ಒಂದೆಡೆಯಲ್ಲಿ ಚೀನಾದಂತಹ ದೇಶದ್ರೋಹಿ ಸಂಘಟ ದೇಶದ್ರೋಹ ಮಾಡುವಂತಹ ಕೆಲಸವಾಗಿರಬಹುದು ಈ ಕಡೆಯಿಂದ ಬಾಂಗ್ಲಾದೇಶ ಇರಬಹುದು ಇದರ ಎರಡರ ಪಕ್ಕದಲ್ಲಿ ಸಿಕ್ಕ ಹಾಕಿ ಕತ್ತು ಹಿಸಿಕಗಿದ ರೀತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವಂಥದ್ದು ಈ ಏಳು ರಾಜ್ಯಗಳು ಒಂದು ಕಡೆಯಲ್ಲಿ ಒಂದು ಕಡೆಯಲ್ಲಿ ಚೀನಾದ ಆಕ್ರಮಣ ಇನ್ನೊಂದು ಕಡೆಯಲ್ಲಿ ಬಾಂಗ್ಲಾದೇಶದಿಂದ ನುಸುಳುಕೋರರು ಮತ್ತೊಂದು ಕಡೆಯಲ್ಲಿ ಈ ರೀತಿಯಾಗಿ ಮತಾಂತದ ಹೆಸರಿನಲ್ಲಿ ದಬ್ಬಾಳಿಕೆಯನ್ನು ನಡೆಸುವಂತಹ ಕೆಲವು ಜನಾಂಗಗಳು ನೀವು ವಿಡಿಯೋದಲ್ಲಿ ಗಮನಿಸಿರ್ಬೋದು ಅದರಲ್ಲಿ ಟಿಬ್ಲು ತಿಪ್ಲಿ ಅಂತ ಹೇಳಿ ಒಂದು ಘೋಷಣೆಯನ್ನು ಕೂಗುತ್ತಾರೆ ನೀವು ನೋಡಿರ್ಬೋದು ಹಾಗಂದ್ರೆ ಏನು ಅಂತಿರುವುದನ್ನು ಮೊದಲು ತಿಳ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಅರ್ಥವನ್ನು ಕಂಡು ಹಿಡ್ಕೊಂಡಿದ್ದೆ ಅಂದರೆ ಮಾನವನನ್ನ ಅರಿ ಮಾನವ ಮಾನವೀಯತೆಯನ್ನ ಅರಿ ಇರಿ ದೇವರನ್ನ ಅರಿ ಅಂತ ಅರ್ಥ ಅದು ಮಾನವರನ್ನ ಅರಿ ದೇವರನ್ನ ಅರಿ ಅಂತ ಮಾನವರನ್ನ ಅರಿ ಅಂದರೆ ಹೆಣವನ್ನು ಸುಡದೇ ಇರಿ ದೇವರನ್ನ ಅರಿ ಅಂದರೆ ನಮ್ಮ ನಿಯಮವನ್ನು ಪಾಲನೆ ಮಾಡುವವರು ಇಲ್ಲಿ ದೇವರನ್ನು ನಂಬುವರಲ್ಲ ಅಂತ ಇನ್ನೂ ಒಂದು ಅರ್ಥದಲ್ಲಿ ಅಲ್ಲಿ ಇಂಹುಕು ಅಂತ ಹೇಳ್ತಾರೆ ಇಂಹುಕ್ ಆ ಇಂಹುಕು ಅಂತ ಹೇಳಿದ್ರೆ ಧರ್ಮಂಚರ ಅಂತ ಅರ್ಥ ಅದಕ್ಕೆ ಧರ್ಮಂಚರ ಅಂತ ಈ ಧರ್ಮಂಚರ ಅನ್ನುವಂತಹ ಅಸ್ತ ಅರ್ಥವನ್ನು ನಾವು ನೋಡಿಕೊಂಡ್ರು ಸಮೇತ ಧರ್ಮ ಯಾವುದು ಆ ಜನಾಂಗದವರ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಅಲ್ಲಿ ಬಿಡುವುದಿಲ್ಲ ಅಂತ ಹೇಳಿದ ಮೇಲೆ ಧರ್ಮ ಯಾವುದು ಇಲ್ಲಿ ನಿಜವಾಗಿಯೂ ನಾನು ಮೊದಲೇ ಉಲ್ಲೇಖ ಮಾಡಿದ್ದು ಒಂದ್ಸಲಿ ನಿಜವಾಗಿಯೂ ಇಲ್ಲಿ ಹೋರಾಡಬೇಕಾಗಿರುವುದು ಒಂದು ಕಾವಿ ವಸ್ತ್ರ ಹಾಕಿದ ನಾವಾಗಿರ್ಲಿ ಅಥವಾ ಹಿಂದೂಗಳಾಗಿರ್ಲಿ ಅಲ್ಲ ನಿಜವಾದ ಕ್ರಿಶ್ಚಿಯನ್ ಪದ್ಧತಿಯನ್ನು ನಿಜವಾದ ಇಸ್ಲಾಂ ಪದ್ಧತಿಯನ್ನು ತೆಗೆದುಕೊಂಡು ಹೋಗುವ ಇಲ್ಲಿಯ ನಿಜವಾದ ದೇಶಭಕ್ತರು ಏನಿದ್ದಾರೆ ಅವರು ಇವತ್ತು ಸ್ವರವನ್ನ ತೆಗಿಬೇಕು ನಿಜಕ್ಕೂ 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 ಇಟ್ಸ್ ಎ ಬ್ಯೂಟಿಫುಲ್ ಸ್ವಾಮೀಜಿ ಇವತ್ತು ನಿಜಕ್ಕೂ ಇವತ್ತು ಸ್ವ ಯಾರು ಧ್ವನಿಯನ್ನು ಎತ್ತಬೇಕಾದವರು ಅಂತ ಹೇಳಿದರೆ ಇವತ್ತು ನಿಜಕ್ಕೂ ಧರ್ಮದ ಪಾಲನೆಯನ್ನು ಕ್ರಿಶ್ಚಿಯಾನಿಟಿಯ ಪಾಲನೆಯನ್ನು ಮುಸಲ್ಮಾನ್ ಪಾಲನೆಯನ್ನು ಅಥವಾ ಧರ್ ಹಿಂದೂ ಧರ್ಮದ ಪಾಲನೆಯನ್ನು ಯಾರು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಥವಾ ಮತಾಂತರ ಆಗಿರದೆ ಧರ್ಮದ ಅರ್ಥವನ್ನು ಯಾರು ಅರಿತುಕೊಂಡಿದ್ದೇವೋ ನಾವು ಇವತ್ತು ಧ್ವನಿ ಎತ್ತಬೇಕಾಗಿದೆ ನಮ್ಮ ಈಶಾನ್ಯ ರಾಜ್ಯಗಳಲ್ಲಿ ಆಗ್ತಾ ಇರುವುದಕ್ಕೆ ಇವತ್ತು ನಾವು ಇಲ್ಲಿ ಧ್ವನಿ ಎತ್ತಿ ಅದನ್ನು ಸರಿ ಮಾಡಿಸುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಯಾಕಂದ್ರೆ ನಮ್ಮ ದೇಶದಲ್ಲಿ ಇಂತಹ ಒಂದು ವಾತಾವರಣ ನಿರ್ಮಾಣಗೊಳ್ಳಿದೆ ಇಲ್ಲಿ ಟೂ ಪಾಯಿಂಟ್ ಅನ್ನು ಕ್ಲಿಯರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಏನು ಇಲ್ಲಿ ಕೋಮುಗಲಭೆ ಅಂತ ಹೊಡೆದಾಡ್ಕೊಡ್ತಾ ಇದ್ದೀರಾ ನಮ್ಮ ಭಾಗದಲ್ಲಿ ಬಹುಶಃ ಇದನ್ನು ವೀಕ್ಷಿಸಿದ್ರೆ ನಾವೇ ಪುಣ್ಯವಂತರೇನೋ ಇಂತಹ ಪರಿಸ್ಥಿತಿ ಬರಲಿಲ್ಲ ಧರ್ಮದ ಆಚರಣೆಗಳನ್ನ ಕಟ್ಟುಪಾಡುಗಳನ್ನ ಕೂಡ ಮಾಡುವ ಹಾಗಿಲ್ಲ ಅನ್ನುವಂಥ ವಾತಾವರಣ ಬೇರೆ ಇಲ್ಲೂ ಇಲ್ಲ ಅಲ್ಲ ನನಗೆ ಸಂಶಯ ಬರುವುದು ಯಾವುದು ಅಂದ್ರೆ ಶಾಂತಿಯುತವಾಗಿ ನಾವು ಬೆರೆಯುವುದು ಅಂತ ಕ್ರಿಶ್ಚಿಯನ್ ಧರ್ಮದವರು ಹೇಳ್ತಾರೆ ಇಸ್ಲಾಂ ಧರ್ಮದವರು ನಾವು ಶಾಂತಿಯ ಪ್ರಿಯರು ನಾವು ಶಾಂತಿ ಪ್ರಿಯರು ಅಂತ ಹೇಳ್ತಾರೆ ಒಂದು ಧರ್ಮದ ಆಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಬಿಡಲಿಲ್ಲ ಅಂದರೆ ಅದು ಎಲ್ಲಿಯ ಶಾಂತಿ ಪ್ರಿಯತೆ ಈ ರೀತಿ ಬೊಬ್ಬೆ ಹಾಕೋದು ಒಂದು ಶಾಂತಿಯುತವಾಗಿ ನಡೆಯಬೇಕು ಒಬ್ಬರದ್ದು ಜೀವ ಹೋಯಿತು ಅಂತ ಹೇಳಿದರೆ ಶಾಂತಿಯುತವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಹೇಳಿ ಅಲ್ವಾ ಕರ್ಮವನ್ನು ಮಾಡೋದು ಆ ಶಾಂತಿ ಸಿಗಬೇಕು ಅಂತಿರುವಂತಹ ಕರ್ಮವನ್ನು ಮಾಡಲಿಕ್ಕೆ ಶ ಬಿಡುವುದಿಲ್ಲ ಅಲ್ಲೇ ಅಶಾಂತಿಯನ್ನು ನಿರ್ಮಾಣ ಮಾಡ್ತಾರೆ ಅಂತ ಹೇಳಿದ ಮೇಲೆ ಈಸ್ ದಟ್ ಟಾಲರೇಟೆಡ್ ಅದು ಹೌದಾ ಅದನ್ನು ಒಪ್ಪಬೇಕಾ ನಾವು ಇದು ಪ್ರಶ್ನೆಗಳು ಉದ್ಭವ ಆಗುವಂಥದ್ದು ಇಲ್ಲಿ ಒಂದು ಲೆಕ್ಕದಲ್ಲಿ ನಾವು ಈ ವಿಷಯವನ್ನು ತೆಗೆದುಕೊಂಡಲ್ಲಿ ನಾನು ಯಾಕೆ ಇದನ್ನು ತಗೊಳ್ತಾ ಇದ್ದೆ ಅಂದರೆ ತಗೊಂಡದ್ರಲ್ಲಿ ನನಗೆ ಖುಷಿಯಾಗಿದ್ದು ಯಾಕೆ ಅಂತ ಕೇಳಿದರೆ ನಾನು ಆಗಲೇ ಉಲ್ಲೇಖ ಮಾಡಿದೆ ನಾರ್ತ್ ಈಸ್ಟಿಗೂ ಕರ್ನಾಟಕಕ್ಕೂ ಅವಿನಾಭಾವ ಸಂಬಂಧ ಜಾತಿ ಮತ ಪಂಥ ಯಾವುದನ್ನು ನಾವು ನೋಡ್ಕೊಳ್ಳೋದಿಲ್ಲ ಆದರೆ ಅಲ್ಲಿವರಿಗೆ ವಿದ್ಯಾಭ್ಯಾಸವನ್ನು ನಾವು ಕೊಡ್ತೇವೆ ಆಳ್ವಾಸ್ನಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿದ್ದಾರೆ ನಿಟ್ಟೆಯಲ್ಲಿದ್ದಾರೆ ಮೈಸೂರಿನಲ್ಲಿದ್ದಾರೆ ಶಿವಮೊಗ್ಗದಲ್ಲಿದ್ದಾರೆ ಎಲ್ಲರೂ ಯಥಾರ್ಥವಾಗಿ ಅಲ್ಲಿ ನಡೆಯುವಂತಹ ಎಜುಕೇಷನ್ ಹೆಸರಿನಲ್ಲಿ ನಿಯಮ ಸ್ಕೂಲು ಅಂತಲೇ ಅಲ್ಲಿದೆ ಮತಾಂತರವನ್ನ ಮಾಡ್ತಾ ಇದ್ರು ಅದರ ವಿರುದ್ಧವಾಗಿ ಅಲ್ಲಿರುವಂತಹ ನಿಜವಾದ ಶೈಕ್ಷಣಿಕ ಪದ್ಧತಿಯಲ್ಲಿ ಆಸಕ್ತಿ ಇರುವಂತಹ ಯುವ ಸೆಳೆಯನ್ನ ಈ ಕಡೆ ಕರ್ಕೊಂಡು ಬಂದು ಅವರಿಗೆ ನಿಜವಾದ ಶಿಕ್ಷಣವನ್ನ ಕೊಡುವಂತಹ ಪದ್ಧತಿಯನ್ನ ಕರ್ನಾಟಕ ಮಾಡ್ತಾ ಇದೆ ಹಾಗಿದ್ರೆ ಮಣಿಪಾಲ್ ಯೂನಿವರ್ಸಿಟಿ ಆಗಿರ್ಬೋದು ಈ ಭಾಗ ಕರಾವಳಿ ಅಂತ ಹೇಳಿದ್ರೆ ಬಿಸ್ಟ್ ಎಜುಕೇಶನಲ್ ಹಬ್ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದೇವೆ ಬಹಳಷ್ಟು ಫ್ರೀ ಎಜುಕೇಶನ್ ಇದೆ ಆದರೆ ಅಲ್ಲಿ ಎಜುಕೇಶನ್ ಹೆಸರಿನಲ್ಲಿ ನಾವು ಇದನ್ನೇ ಮಾಡ್ತಾ ಮತಾಂತರವನ್ನೇ ಮಾಡೋದು ಅಲ್ಲಿ ಹಾಗೇ ಇದೆ ಸ್ಕೂಲೇ ಇದೆ ನಿಯಮ ಸ್ಕೂಲ್ ಅಂತಲೇ ಇದೆ ಇದುವರೆಗೆ ಯಾವುದೇ ರೀತಿಯಾಗಿ ಇರ್ತಕ್ಕಂಥ ನಿಯಮಗಳನ್ನ ಅಥವಾ ಈ ರೀತಿಯಾಗಿ ಮಾಡಬಾರ್ದು ಬೇರೆಯವರ ಮೇಲೆ ದಬ್ಬಾಳಿಕೆಯನ್ನು ಮಾಡಬಾರ್ದು ಹಿಟ್ಲರ್ ಸತ್ತು ಅನೇಕ ವರ್ಷಗಳ ಕಳೆದಿವೆ ಹಿಟ್ಲರ್ನ ಹಿಟ್ಲರ್ ಈ ಸಂದ ಈ ಹಿಂದೆ ಯಹೂದಿಗಳನ್ನ ಆಗುದಿಲ್ಲ ಅಂತ ಹೇಳಿ ಅವರೆಲ್ಲರನ್ನ ಧ್ವಂಸ ಮಾಡಿಬಿಟ್ಟ ಆ ರೀತಿಯಾಗಿರ್ತಕ್ಕಂಥ ಪಾಲನೆಯನ್ನ ಮಾಡುವ ಹಾಗಿಲ್ಲ ಇದನ್ನು ಇಲ್ವಾ ಸ್ವಾಮೀಜಿ ಯಾರು ಇಲ್ಲವಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಅಲ್ಲಿರುವಂತಹ ನಿಜವಾದ ಹಿಂದೂಗಳು ಬುಡಕಟ್ಟು ಜನಾಂಗದವರು ಏನಿದ್ದಾರೆ ಅವ್ರಿಗೆ ಖಂಡಿತವಾಗ್ಲೂ ಇದೆ ಆದರೆ ಅವರ ಕೂಗನ್ನ ಕೇಳುವಂತಹ ಭಾರತದಲ್ಲಿ ಅವರ ಕೂಗನ್ನ ಕೇಳುವಂತಹ ಮನಸ್ಸು ಇದುವರೆಗೆ ಬರಲಿಲ್ಲ ಅಲ್ಲಿ ಆದಂತಹ ವಿಷಯ ಕೇವಲ ಅಲ್ಲಿಗೆ ಸೀಮಿತವಾಗಿ ಬಿಟ್ಟರು ಈಗ ನಾವು ಮಾಡಿ ಇವತ್ತು ನೀವು ತೆಗೆದುಕೊಂಡಂತಹ ಈ ಡಿಸಿಷನ್ ಅನ್ನ ಎರಡು ವರ್ಷ ಮೊದಲೇ ಬೇರೆ ಈ ಚಾನಲ್ ಆಗಿರಲಿ ಬೇರೆ ಯಾವುದೇ ಚಾನಲ್ ತಗೊಂಡಿದ್ರೂ ಸಮೇತ ಇವತ್ತು ಬಹುಶಃ ಈ ಘಟನೆ ಅಂಥದ್ದು ನಡೀತಾ ಇರಲಿಲ್ಲ ಇದು ಕೇವಲ ಉದಾಹರಣೆಯ ಒಂದು ಘಟನೆಯಷ್ಟೇ ಆದರೆ ಅಲ್ಲಿ ದಿನನಿತ್ಯ ಧರ್ಮದ ಹೆಸರಿನಲ್ಲಿ ಆಚರಣೆಯನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ ಎಷ್ಟೋ ಮಂದಿರಗಳನ್ನು ಸುಟ್ಟು ಹಾಕಿ ಅದರ ಮೇಲೆ ಚರ್ಚ್ಗಳನ್ನು ಕಟ್ಟಿದ ಇತಿಹಾಸಗಳು ಬೇಕಾದಷ್ಟುಂಟು ಎಷ್ಟೋ ಈಗ ಹೇಳಿದ್ದು ನಾನು ಆಗ ಹೇಳಿದ್ದು ಬುಡಕಟ್ಟು ಜನಾಂಗದವರು ಒಂದು ಮರದ ಮರವನ್ನು ಪೂಜೆ ಮಾಡಿ ಪ್ರಕೃತಿಯನ್ನು ಸ್ನೇಹ ಮಾಡಿ ಮರದಲ್ಲೇ ದೇವರನ್ನು ಸಂಕಲ್ಪಿಸಿ ಮರಕ್ಕೆ ಪೂಜೆ ಮಾಡಿ ಮರವನ್ನು ರಕ್ಷಣೆ ಮಾಡುವಂತಹ ವೀರರು ಅವರು ಬುಡಕಟ್ಟು ಜನಾಂಗ ಅಂತ ಹೇಳಿದರೆ ಅಂತಹ ವೀರರ ಕೂಗನ್ನು ಕೇಳಲಿಕ್ಕೆ ಇವತ್ತು ಯಾರಿಗೂ ತಯಾರಿಲ್ಲ ಅಂತ ಹೇಳುವಾಗ ನನಗೆ ಒಂದೊಂದು ಸಲ ಕ್ಷೇಮ ಆಗ್ತದೆ ನನಗೆ ಆಗಿದ್ದಿದೆ ಬಹಳಷ್ಟು ಬಾರಿ ನಾನು ಯೋಚನೆ ಮಾಡಿದ್ದಿದೆ ಕನ್ನಡಿ ಮುಂದೆ ನಿಂತ್ಕೊಂಡು ಯೋಚನೆ ಮಾಡಿದ ಹಾಗೆ ಅವತ್ತು ಜನಗಳನ್ನು ನೋಡುವಾಗ ಅಯ್ಯೋ ಪಾಪ ಅಂತ ಅನ್ನಿಸ್ತದೆ ನಾನು ಹೀಗೆ ಒಂದು ಯಾತ್ರೆ ಮಾಡುವಾಗ ಒಂದು ಜಾಗದಲ್ಲಿ ಮಣಿಪುರದಲ್ಲಿ ಯಾತ್ರೆ ಮಾಡುವಾಗ ಒಂದು ಜಾಗದಲ್ಲಿ ಒಬ್ರು ನನಗೆ ಮಾತನ್ನು ಹೇಳಿದರು ಸ್ವಾಮೀಜಿ ಅಗರ್ ಆ ಪೆಹಲೆ ಆತೇತೆ ಶಾಯದ್ ಹಮ್ ಈ ಕ್ರಾಸ್ನ ಹಿ ಪೆತ್ತೇತೆ ನೀವು ಮೊದಲೇ ಬಂದಿದ್ರೆ ನಾನು ಈ ಕ್ರಾಸನ್ನು ಹಾಕ್ತಾ ಇರಲಿಲ್ಲ ಅಂತ ಅಂದರೆ ನಮ್ಮ ಧರ್ಮ ಏನು ಅನ್ನುವಂಥದ್ದು ಅಲ್ಲಿಯವರಿಗೆ ಪರಿಚಯವೇ ಸಿಗದ ರೀತಿಯಲ್ಲಿ ಸಂಪರ್ಕವನ್ನು ಕಡಿದು ಹಾಕಿದ್ದಾರೆ ಒಂದು ಭಾಗದಲ್ಲಿ ಇನ್ನೊಂದು ರೀತಿಯಲ್ಲಿ ನೀವು ನೋಡಿ ಅರುಣಾಚಲ ಪ್ರದೇಶಕ್ಕೆ ನೀವು ಹೋಗಬೇಕು ಅಂದರೆ ಸ್ಪೆಷಲ್ ಪರ್ಮಿಷನ್ ತಗೊಂಡು ಹೋಗಬೇಕು ಅರುಣಾಚಲ ಪ್ರದೇಶಕ್ಕೆ ನಮಗೆ ಸೀದವಾಗಿ ಹೋಗಲಿಕ್ಕೆ ಇಲ್ಲಿ ಪರ್ಮಿಷನ್ ಇಲ್ಲ ಸ್ಪೆಷಲ್ ಪರ್ಮಿಷನ್ ತಗೊಳ್ಬೇಕು ಅಲ್ಲಿ ಯಾತಕ್ಕೋಸ್ಕರ ಹೋಗ್ತೇವೆ ಏನಕ್ಕೆ ಹೋಗ್ತೇವೆ ಯಾವಾಗ ವಾಪಸ್ ಬರ್ತೇವೆ ಎಲ್ಲ ಡೀಟೇಲನ್ನು ನಾವು ಮೊದಲೇ ಕೊಡಬೇಕಲ್ಲ ಬಹುಶಃ ಭಾರತದಲ್ಲಿದೆಯೋ ಅಥವಾ ಪರರಾಷ್ಟ್ರವೋ ಅನ್ನುವಂಥ ಭಾವನೆ ಅಲ್ಲಿ ಹೋಗುವವರಿಗೆ ಬರ್ತದೆ ಅಲ್ಲಿ ಅಷ್ಟರ ಮಟ್ಟಿಗೆ ಖಂಡಿತವಾಗಿ ಆ ಭಾವನೆಯಿಂದ ನಾವು ಇವತ್ತು ತೆಗಿಬೇಕು ಅಂತ ಹೇಳಿ ಹೇಳಿ ಆದರೆ ನಾವು ಇವತ್ತು ಎದ್ದು ನಿಲ್ಲಬೇಕಾದ ಅವಶ್ಯಕತೆ ಇದೆ ಇಲ್ಲಿ ನಾವು ಯಾವ ರೀತಿ ಸಾಮರಸ್ಯದಿಂದ ಬದುಕುತ್ತೇವೋ ಅದೇ ರೀತಿ ಅವರಿಗೂ ಸಾಮರಸ್ಯದಿಂದಾಗಿ ಬದುಕಲಿಕ್ಕಿರುವಂತಹ ಅವಕಾಶ ಸಂಪೂರ್ಣ ಹಕ್ಕು ಇದೆ ಸ್ವತಂತ್ರ ಭಾರತದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಇಲ್ಲಿ ಕೇವಲ ಅವರು ಅವರದ್ದೇ ಧರ್ಮವನ್ನು ಕ್ರಿಶ್ಚಿಯನ್ ಧರ್ಮವನ್ನ ಅವರು ಅಲ್ಲ ಗಳಿಸಿದ್ ಮಾತ್ರ ಅಲ್ಲ ಇವತ್ತು ಭಾರತದ ಸಂವಿಧಾನವನ್ನು ಕೂಡ ಅವರು ಅಲ್ಲಗಳ ಭಾರತದ ಸಂವಿಧಾನದಲ್ಲಿ ಬುಡಕಟ್ಟು ಜನಾಂಗ ಬಹುಶಃ ವಿಶ್ವ ಮಟ್ಟದ ಕೂಗಿದೆ ಬುಡಕಟ್ಟು ಜನಾಂಗವನ್ನು ಉಳಿಸಬೇಕು ಇವತ್ತು ಹೇಳಿ ಇವತ್ತು ಯುನೆಸ್ಕೋ ಮಟ್ಟದಲ್ಲಿ ಕೂಡ ಕೂಗುಗಳು ಕೇಳಿ ಬರ್ತಾ ಇವೆ ಅದರ ಜೊತೆಯಲ್ಲೇ ಇವತ್ತು ಭಾರತದ ಸಂವಿಧಾನವೂ ಕೂಡ ಸಂವಿಧಾನದ ವಿರುದ್ಧವಾಗಿ ಕೂಡ ಅವರೆಲ್ಲರೂ ಕೂಡ ಸಾಕ್ತಾ ಇದ್ದಾರೆ ಅಂತ ಸ್ವಾಮೀಜಿ ನಾನು ನಿಮ್ಮೊಟ್ಟಿಗಿನ ಚರ್ಚೆಯನ್ನು ಮುಂದುವರಿಸ್ತೇವೆ ಇವತ್ತು ಒಂದು ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾವಿಲ್ಲಿ ಅನ್ಯೋನ್ಯತೆಯಿಂದ ಕ್ರಿಶ್ಚಿಯನ್ನರು ಹಿಂದೂಗಳು ಮುಸಲ್ಮಾನರು ಬದುಕ್ತಾ ಇದ್ದೇವೋ ಆದರೆ ನಮ್ಮ ಈಶಾನ್ಯ ರಾಜ್ಯಗಳ ಪರಿಸ್ಥಿತಿ ಬೇರೆ ರೀತಿಯಲ್ಲಿದೆ ಇದನ್ನು ಇದುವರೆಗೆ ಯಾವ ಮಾಧ್ಯಮವು ಕೂಡ ಯಾವ ರಾಜಕಾರಣಿಗಳು ಕೂಡ ಮುಖವಾಣಿಗೆ ತರುವಂಥ ಪ್ರಯತ್ನವನ್ನು ಮಾಡಲಿಲ್ಲ ಬಹುಶಃ ಹೆದರಿಕೆಯೋ ಅಥವಾ ಮತ ಬ್ಯಾಂಕಿನ ವೋಟ್ ಬ್ಯಾಂಕಿನ ರಾಜಕೀಯವೋ ಗೊತ್ತಿಲ್ಲ ಇವತ್ತು ನಿಜಕ್ಕೂ ಇವತ್ತು ಕ್ರಿಶ್ಚಿಯನ್ ಧರ್ಮ ಉಳಿಬೇಕಾಗಿದೆ ಕ್ರಿಶ್ಚಿಯನ್ ಧರ್ಮದ ಹೆಸರಿನಲ್ಲಿ ಇಂತಹ ಮತಾಂಧ ಶಕ್ತಿಗಳು ಓಡಾಡ್ತಾ ಇರುವುದರಿಂದಾಗಿ ಆ ಧರ್ಮಕ್ಕೆ ಕೆಟ್ಟ ಹೆಸರು ಬರುವ ಮೊದಲಿಗೆ ಅಥವಾ ಆ ಭಾಗದಲ್ಲಿ ಇರ್ತಕ್ಕಂಥ ಬುಡಕಟ್ಟು ಜನಾಂಗವು ಸಂಪೂರ್ಣವಾಗಿ ನಶಿಸುವ ಮೊದಲಿಗೆ ಧ್ವನಿ ಎತ್ತಬೇಕಾಗಿದೆ ಅಂತ ಹೇಳಿ ಇನ್ನು ಮುಂದೆ ನಿಮ್ಮ ಕರೆಗಳನ್ನು ಕೂಡ ನಾವು ಸ್ವೀಕರಿಸ್ತೇವೆ ಒಂದು ಪುಟ್ಟ ವಿರಾಮದ ಬಳಿಕ ಇವತ್ತಿನ ಕರೆಂಟ್ ಅಫೇರ್ ಮುಂದುವರಿತ್ತೆ ಕರೆಂಟ್ ಅಫೇರ್ಗೆ ವಿರಾಮದ ಬಳಿಕ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಇನ್ನು ಮುಂದೆ ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ ಈಶಾನ್ಯ ಭಾಗ್ಯದಲ್ಲಿ ಇದುವರೆಗೆ ಏನು ಇತ್ತು ಯಾವ ರೀತಿಯಾಗಿ ವಾಸ್ತವ ಇದೊಂದು ಪಕ್ಕಾ ಸ್ಟ್ರಾಟಜಿಯನ್ನು ಕ್ರಿಯೇಟ್ ಮಾಡಿ ಇದನ್ನು ಮಾಡ್ತಾ ಇದ್ದಾರೆ ಇವುಗಳನ್ನು ನಾವು ನಿಮಗೆ ತಿಳಿಸ್ತಾ ಇದ್ದೇವೆ ಅರುಣಾಚಲಿಗೆ ಹೋಗಬೇಕಾದ್ರೆ ಬಹುಶಃ ವೀಸಾ ಒಂದು ಕಡಿಮೆ ಆಯ್ತಾನೋ ಬೇರೆಲ್ಲ ರೀತಿಯಾಗಿ ನಾವು ಯಾವ ರೀತಿಯಲ್ಲಿ ಫಾರಿನ್ ಕಂಟ್ರಿಗಳಿಗೆ ಹೋಗ್ತೇವೋ ಅದೇ ರೀತಿಯಲ್ಲಿ ನಾವು ಅಲ್ಲಿಗೆ ವಿಸಿಟ್ ಕೊಡ್ಬೇಕಾಗ್ತದೆ ಯಾಕೆ ಹೀಗೆ ಇಡೀ ಭಾರತ ಒಂದು ಅದು ಮಾತ್ರ ಒಂದ ಚರ್ಚೆಯನ್ನ ಮುಂದುವರಿಸ್ತೇವೆ ಸ್ವಾಮೀಜಿ ಮತ್ತೊಮ್ಮೆ ತುಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಆಗ್ತಾ ಇರ್ತಕ್ಕಂಥ ವಿಚಾರಗಳನ್ನ ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಭಾರತದ ಇನ್ನೊಂದು ಕಡೆಯಲ್ಲಿ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅನ್ನುವಂತ ಕೂಗು ಕೇಳಿ ಬರ್ತಿದೆ ಆದರೆ ಎಲ್ಲಿ ನಿಜಕ್ಕೂ ಕೇಳಿಬೇಕು ಕೇಳಬೇಕಾಗಿತ್ತು ಅಲ್ಲಿ ಮಾತ್ರ ಕೇಳಿ ಬರ್ತಾ ಇಲ್ಲ ಸಂಪೂರ್ಣವಾಗಿ ಸ್ವಾತಂತ್ರ್ಯದ ಹರಣವನ್ನ ಮಾಡ್ತಾ ಇದ್ದಾರೆ ಬಹುಶಃ ಇದೇ ಮುಂದುವರಿದ್ರೆ ಇನ್ನೊಂದು ಎರಡು ಮೂರು ಹೆಚ್ಚು ವರ್ಷಗಳು ಬೇಕಾಗಿಲ್ಲ ಇನ್ನೊಂದು ಎರಡು ಮೂರು ವರ್ಷಗಳಲ್ಲಿ ಆ ಒಂದು ಖಾಸಿ ಜನಾಂಗವನ್ನೇ ನಾವು ಮರೆತು ಬಿಡಬೇಕಾಗ್ತದೆ ಅನ್ನುವಂಥ ವಿಚಾರ ಇದು ಇವತ್ತು ನಿನ್ನೆಯಿಂದ ಶುರುವಾಗಿರುವಂಥದ್ದಲ್ಲ ಬ್ರಿಟಿಷರ ಕಾಲದಲ್ಲಿ ಖಾಸಿ ಜನಾಂಗವನ್ನ ನಿಯಮ ಖಾಸಿಯನ್ನು ನಿರ್ನಾಮ ಮಾಡಬೇಕು ಅಂತ ಹೇಳಿ ಹೊರಟಿರುವಂತಹ ಇತಿಹಾಸ ಇದೆ ಅದಕ್ಕೆ ಬೇಕಾಗಿ ಶಾಲೆಗಳನ್ನು ತೆಗಿಲಿಕ್ಕಾಯ್ತು ಅದಕ್ಕೆ ಬೇಕಾಗಿ ಆಸ್ಪತ್ರೆಗಳನ್ನು ತೆಗಿಲಾಯಿತು ಅದಕ್ಕೆ ಬೇಕಾದಂತಹ ಎಲ್ಲ ವಿಶೇಷಗಳನ್ನು ತೆಗೆದಾಯಿತು ತೆಗೆದು ಅದರ ಮೂಲಕ ಈ ಹಿಂದೂ ಅಥವಾ ನಿಯಮ ಖಾಸಿ ಎಂದಂಥವರಿಗೆ ಅವರಿಗೆ ಬೇಕಾದ ಅನುಕೂಲವನ್ನು ಕಸಿದು ಕೇವಲ ಈಸಾಯಿ ಈಸಾಯಿ ಅಂದರೆ ಕ್ರಿಶ್ಚಿಯನ್ ಅದೊಂದು ವಿಭಾಗ ಅದು ನೀವು ಅದನ್ನು ಅನುಸರಿಸಿದರೆ ಮಾತ್ರ ನಿಮಗೆ ನಾವು ಅನುಕೂಲವನ್ನು ಕೊಡುತ್ತೇವೆ ಅಂತ ಹೇಳುವಾಗ ಅಲ್ಲಿರುವ ನಿಯಮ್ ಖಾಸಿ ಜನಾಂಗದವರು ಸೇಜ್ ಕಾಸಿ ಅಂತ ಹೇಳಿ ಅವರ ರಕ್ಷಣೆಗೋಸ್ಕರ ಒಂದು ಸಂಘಟನೆಯನ್ನು ಮಾಡ್ಕೊಳ್ಬೇಕಾಗಿ ಬಂತು ಸೇಜ್ ಕಾಸಿ ಅಂತ ಹೇಳಿದ್ರೆ ಅಂದರೆ ನೋಡಿ ಎಲ್ಲಿಯವರೆಗೆ ಪರಿಸ್ಥಿತಿ ಅಂತ ಆದರೆ ಇಷ್ಟೆಲ್ಲ ವಿಭಾಗಗಳಿದೆ ಇಷ್ಟೆಲ್ಲ ಜನಗಳ ಜನಗಳ ಒಂದು ಸಂಪರ್ಕ ಇದೆ ಇಷ್ಟೆಲ್ಲ ನಿಯಮಗಳಿದೆ ಅನ್ನುವಂಥದ್ದು ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಇಲ್ಲಿಂದ ಬಹಳಷ್ಟು ಜನ ಟೂರಿಸಮ್ ಅಂತ ಹೇಳಿಕೊಂಡು ಎಲ್ಲೆಲ್ಲೋ ಹೋಗ್ತಾರೆ ಆದರೆ ಮ ಮಣಿಪುರ ಮೇಘಾಲಯ ಅಸ್ಸಾಂನಲ್ಲಿರುವಂತಹ ರಮಣೀಯ ಸ್ಥಳಗಳನ್ನು ನೋಡಿದರೆ ನಮಗೆ ಸ್ವಿಜರ್ಲ್ಯಾಂಡು ಸೋತು ಹೋಗಬೇಕು ಜರ್ಮನಿ ಸೋತು ಹೋಗಬೇಕು ಅಂತಹ ಅದ್ಭುತವಾದಂತಹ ಜಾಗಗಳು ನಮ್ಮ ದೇಶದಲ್ಲ ಒಳಗಡೆಯೇ ಇದೆ ಅಲ್ಲ ಇವತ್ತು ಬಹುಶಃ ಭಾರತದ ಇತಿಹಾಸವನ್ನು ಪರಿಗಣಿಸಿದ್ರೆ ಬ್ರಿಟಿಷರು ಆರಂಭದಲ್ಲಿ ಅನುಸರಿಸಿದ್ದು ಇದೇ ಪದ್ಧತಿಯನ್ನು ಒಡೆದು ಆಳುವಂತಹ ಪದ್ಧತಿಯನ್ನು ಹೌದು ಈ ಬ್ರಿಟಿಷರ ಸಂದರ್ಭದಲ್ಲಿ ಇದೇ ಭಾಗದಲ್ಲಿ ಅರುಣಾಚಲ ಈ ಭಾಗದಲ್ಲಿ ಅವರು ಕಾಲೋನಿಗಳನ್ನು ಆರಂಭಿಸಿದ್ರು ತಮ್ಮ ಕಾಲೋನಿಗಳನ್ನು ಆರಂಭಿಸಿ ಅಲ್ಲಿ ತಮಗೆ ಬೇಕಾದ ರೀತಿಯಲ್ಲಿ ಒಡೆದು ಆಳುವಂಥ ಪದ್ಧತಿಗಳನ್ನು ಅಲ್ಲಿ ಅನುಸರಿಸ್ತಾ ಇದ್ದರು ವಿಪರ್ಯಾಸದ ಸಂಗತಿ ಬ್ರಿಟಿಷರನ್ನು ಇದೇ ಕಾರಣಕ್ಕೆ ನಾವು ಭಾರತದಿಂದ ಓಡಿಸಿದ್ವಿ ಆದ್ರೆ ಇನ್ನೂ ಕೂಡ ಆ ಪದ್ಧತಿ ಮಾತ್ರ ಅಲ್ಲೇ ಅದೇ ರೀತಿಯಲ್ಲಿ ಉಳಿದಿದೆಯಲ್ಲ ಅದೇ ದೊಡ್ಡ ವಿಷಾದನೀಯ ಸಂಗತಿ ಅನ್ನುವಂಥದ್ದು ಬ್ರಿಟಿಷರನ್ನ ಓಡಿಸಿದ್ದೇವೆ ಸತ್ಯ ಆದ್ರೆ ಬ್ರಿಟಿಷರ ಹೆಸರಲ್ಲಿ ಬ್ರಿಟಿಷರೇ ಇನ್ನೂ ನಮ್ಮನ್ನ ಆಳ್ವಿಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ವಿಪರ್ಯಾಸ ನೋಡಿ ಧರ್ಮ ಅನ್ನುವಂಥದ್ದು ಯಾವುದನ್ನು ಹಾಳು ಮಾಡಲಿಕ್ಕೆ ಹುಟ್ಟಿಕೊಂಡಿರುವಂಥದ್ದಲ್ಲ ರಕ್ಷಣೆ ಮಾಡಲಿಕ್ಕಿರುವಂಥದ್ದು ಧರ್ಮವನ್ನು ಅನುಸರಿಸಬೇಕಾಗಿರುವಂಥದ್ದು ಅವರವರ ಧರ್ಮ ಧರ್ಮವನ್ನು ಅನುಸರಣೆ ಮಾಡುವಂಥದ್ದು ಆದರೆ ಒಂದು ಧರ್ಮದ ಹೆಸರಿನಲ್ಲಿ ಅದು ನಿಮ್ಮ ಧರ್ಮ ಅಲ್ಲ ನಿಮ್ಮ ಧರ್ಮ ಆ ರೀತಿ ಹೋಗುವಂಥದ್ದಲ್ಲ ಅಂತ ಬಿಂಬಿಸಿ ಅಲ್ಲಿರುವಂತಹ ಬುಡಕಟ್ಟು ಈಗ ನಿಜವಾಗಿ ಅಲ್ಪಸಂಖ್ಯಾತರು ಅಂದ್ರೆ ಯಾರು ಅನ್ನುವಂಥ ಪ್ರಶ್ನೆ ನಮ್ಮಲ್ಲಿ ತನ್ನಿಂತಾನೆ ಹುಟ್ಟಿಕೊಳ್ಳುತ್ತದೆ ಅಲ್ಪಸಂಖ್ಯಾತರು ನಿಯಮದ ಸಂವಿಧಾನದ ಪ್ರಕಾರ ಅಲ್ಪಸಂಖ್ಯಾತರು ಅಂದ್ರೆ ಯಾರು ಯಾರು ಅತಿ ಕಡಿಮೆ ಸಂಖ್ಯೆಯಲ್ಲಿರುವಂತಹ ಜನಸಂಖ್ಯೆಯನ್ನ ನಾವು ಅಲ್ಪಸಂಖ್ಯಾತರು ಅಂತ ಕರೀಬಹುದು ಮಿಜೋರಾಂನಲ್ಲಿ ತೊಂಬತ್ತೆಂಟು ಪರ್ಸೆಂಟೇಜ್ ಕ್ರಿಶ್ಟ ಕ್ರಿಶ್ಚಿಯಾನಿಟಿ ಇದೆ ಅದನ್ನು ಅಲ್ಪಸಂಖ್ಯಾತ ದೇಶವ್ಯಾಪಿ ನೋಡಿ ಅವರನ್ನು ಅಲ್ಪಸಂಖ್ಯಾತರು ದೇಶವ್ಯಾಪಿಗಳು ಘೋಷಿಸಬೇಕಾಗಿತ್ತು ದೇಶವ್ಯಾಪಿಯ ನಾವು ಸೆನ್ಸಸ್ ತೆಗೆದು ನೋಡಿದ್ರು ಸಮೇತ ಇಪ್ಪತ್ತೆಂಟು ಕೋಟಿ ಮುಸಲ್ಮಾನ ಸಂಖ್ಯೆ ಇದೆ ಅಲ್ಪಸಂಖ್ಯಾತರು ಅಂತ ನಾವು ಕರೀತಾ ಇದ್ದೇವೆ ಪಾರ್ಸಿಗಳು ನಮ್ಮ ದೇಶದಲ್ಲಿ ಎಷ್ಟಿದ್ದಾರೆ ಪಾರ್ಸಿಯವರು ಎಷ್ಟಿದ್ದಾರೆ ಅವರು ಒಂದು ಲಕ್ಷಕ್ಕಿಂತಲೂ ಜಾಸ್ತಿ ಇಲ್ಲ ಅವರನ್ನು ಅಲ್ಪಸಂಖ್ಯಾತರು ಅಂತ ನಾವು ಕರಿತಾ ಇಲ್ವಲ್ಲ ಅವರಿಗೆ ಅಲ್ಪಸಂಖ್ಯಾತರ ವ್ಯವಸ್ಥೆ ಸಿಗ್ತಾ ಇಲ್ಲ ಅಲ್ಲ ಈಗ ಇದೇ ಖಾಸಿ ಜನಾ ಜನಾಂಗವನ್ನು ತೆಗೀರಿ ಬುಡಕಟ್ಟು ಜನಾಂಗ ಎಷ್ಟಿದೆ ನಮ್ಮ ದೇಶದಲ್ಲಿ ಅಲ್ಲೂ ಇಲ್ಲೋ ಅಂತ ಹೇಳಿ ಸ್ವಲ್ಪ ಇದ್ದಾರೆ ಅವರನ್ನು ಅಲ್ಪಸಂಖ್ಯಾತರು ಅಂತ ನಾವು ಹೇಳ್ತಾ ಇಲ್ಲಲ್ಲ ಈ ಅಲ್ಪಸಂಖ್ಯಾತ ಅನ್ನುವಂತ ಹೆಸರಿನಲ್ಲಿ ಅಲ್ಪಸಂಖ್ಯಾ ನಿಜವಾದ ಅಲ್ಪಸಂಖ್ಯಾತರಿಗೆ ಸಿಗಬೇಕಾದಂತಹ ಸ್ವಾತಂತ್ರ್ಯವನ್ನ ಇಲ್ಲಿ ಹರಣ ಮಾಡಿದ್ದಾರೆ ಅದು ದುಃಖಕರವಾದಂತಹ ವಿಷಯ ಆ ರಾಜ್ಯಗಳನ್ನು ಪರಿಗಣಿಸಿದಾಗ ಅಲ್ಲಿ ಯಾರು ಅಲ್ಪಸಂಖ್ಯಾತರು ಕೇಳಿದರೆ ಇದೇ ಕಾಸಿ ಮತ್ತು ಪಾರ್ಸಿ ಜನಾಂಗದವರು ಅಲ್ಲಿ ಅಲ್ಪಸಂಖ್ಯಾತರು ಅಂತ ಹೇಳಿ ಬಟ್ ಒಂದು ರೀತಿಯಲ್ಲಿ ಪ್ರಕೃತಿ ತಾವು ಹಾಗೆ ಪ್ರಕೃತಿ ರಮಣೀಯ ಸೌಂದರ್ಯ ಪ್ರಕೃತಿಯನ್ನ ಆರಾಧನೆ ಮಾಡುವುದೇ ನಿಯಮ ಖಾಸಿ ಹ್ಮ್ ಹ್ಮ್ ರಮಣೀಯವಾಗಿರ್ತಕ್ಕಂಥ ಸ್ಥಳಗಳು ಅಲ್ಲಿವೆ ಆದ್ರೆ ಇವತ್ತು ಈ ರೀತಿಯಾಗಿ ಮತಾಂಧರ ಅಥವಾ ಬೇರೆ ಬೇರೆ ಆಗಿರ್ತಕ್ಕಂಥ ರಾಜಕಾರಣಿಗಳ ಒಂದು ಕಡೆಯಲ್ಲಿ ಬಾಂಗ್ಲಾದೇಶದ ನುಸುಳುಕೋರರ ಇವೆಲ್ಲ ಕಾರಣಗಳಿಂದಾಗಿ ಎಲ್ಲ ಒಂದು ಕಡೆ ನಾವು ಅದನ್ನೂ ಕೂಡ ಕಳೆದುಕೊಳ್ತೇವೇನೋ ಅನ್ನುವಂತ ಭಯ ಇವತ್ತು ನಿರ್ಮಾಣಗೊಂಡಿದೆ ಹೀಗೆ ಹೋದರೆ ನಾವು ಕಳ್ಕೊಳ್ತೇವೆ ಇನ್ನು ಮೀಡಿಯಾಗಳು ಹೇಳಬೇಕು ದೇಶವ್ಯಾಪಿ ಇದರ ಚಿಂತನೆಯನ್ನು ಮಾಡುವಂತಹ ಯುವಕರನ್ನು ಸೃಷ್ಟಿ ಮಾಡಬೇಕು ಇಲ್ಲಿ ನಾವು ಹೇಳಿದ್ವಲ್ಲ ಧರ್ಮವನ್ನು ನಾವು ವಿರೋಧ ಮಾಡುವುದಲ್ಲ ಧರ್ಮದ ಹೆಸರಿನಲ್ಲಿ ಮಾಡುವಂತಹ ಮತಾಂಧತೆಯನ್ನು ನಾವು ವಿರೋಧ ಮಾಡುವುದು ಖಂಡಿತವಾಗಿಯೂ ನಾವು ಧರ್ಮವನ್ನು ವಿರೋಧ ಮಾಡುವುದಿಲ್ಲ ಯಾವುದೇ ಧರ್ಮವನ್ನು ವಿರೋಧ ಮಾಡುವಂಥ ಪದ್ಧತಿ ನಮ್ಮಲ್ಲಿಲ್ಲ ನಮಗೂ ಆದ ರೈಟ್ಸ್ ಇಲ್ಲ ನಮಗೆ ಆದರೆ ಎಲ್ಲಿಯವರೆಗೆ ಭಾರತ ಸೆಕ್ಯುಲರ್ ರಾಜ್ಯವು ಅಲ್ಲಿಯವರೆಗೆ ಎಲ್ಲ ಜಾತಿಯವರಿಗೂ ಎಲ್ಲ ಧರ್ಮದವರಿಗೂ ಎಲ್ಲಾ ಪಂಥಗಳಿಗೂ ಅವರವರ ಕರ್ಮ ಧರ್ಮವನ್ನ ಮಾಡುವ ಹಕ್ಕು ಇದೆ ಆ ಹಕ್ಕನ್ನು ನೀವು ಮಾಡಬೇಡಿ ಅಂತ ಹೇಳಿದರೆ ಎಲ್ಲಿಯ ನ್ಯಾಯ ಇದು ಯಾರು ಒಪ್ಲಿಕ್ಕೆ ಸಾಧ್ಯ ಇದಕ್ಕೆ ಸಾಧ್ಯವೇ ಇಲ್ಲ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಇದು ಅಲ್ಲ ಒಂದು ಈಗ ಆದ್ರೆ ಇಲ್ಲಿ ಬಹುಶಃ ಬಹುಶಃ ಇದನ್ನೆಲ್ಲ ಯಾರು ಕಂಟ್ರೋಲ್ ಮಾಡ್ತಾರೆ ಹಾಗಾದ್ರೆ ಬಾಂಗ್ಲಾದೇಶದಿಂದ ಕೋಟ್ಯಾಂತರ ನುಸುಳುಕೋರರು ಆ ಭಾಗದಲ್ಲಿ ನುಸುಳ್ಕೊಂಡು ಬರ್ತಾ ಇದ್ದಾರೆ ಆಧಾರ್ ಕಾರ್ಡ್ಗಳು ಕೂಡ ಸಿಗ್ತಾ ಇದೆ ಇತ್ತೀಚೆಗಷ್ಟೇ ಕೇರಳಕ್ಕೆ ಹೊರಟ್ರವರು ಕೇರಳದಲ್ಲಿ ನಾವು ಶಿಕ್ಷಣವನ್ನು ಪಡಿತೇವೆ ಮದ್ರಾಸ್ಗಳಲ್ಲಿ ಅಂತ ಹೇಳಿ ಹೊರಡ್ರಂತಹ ಸಾವಿರಾರು ಮಂದಿ ವಿದ್ಯಾರ್ಥಿಗಳನ್ನ ತಡೆಯಿದಾಗ ಅವರು ಬಾಂಗ್ಲಾದೇಶದವರು ಮೂಲತಃ ಬಾಂಗ್ಲಾದೇಶದವರು ಅನ್ನುವಂತಹ ಅಚ್ಚರಿ ಸಂಗತಿ ಗೊತ್ತಿಲ್ಲ ಇಲ್ಲಿ ಅದಕ್ಕೂ ಅಚ್ಚರಿ ಏನು ಅಂತ ಕೇಳಿದ್ರೆ ಅದೇ ಬಾಂಗ್ಲಾದೇಶದ ವಿದ್ಯಾರ್ಥಿಗಳ ಕೈಯಲ್ಲಿ ಆಧಾರ್ ಕಾರ್ಡ್ಗಳಿತ್ತು ಇತ್ತು ಭಾರತದ ಆಧಾರ್ ಕಾರ್ಡ್ಗಳು ಕೆಲವರ ಕೈಗಳಲ್ಲಿ ಅಲ್ಲ ಇಲ್ಲಿ ನಾವು ನೋಟು ಮಾಡಬೇಕಾದ ಇನ್ನೊಂದು ಸಂಗತಿ ಏನು ಅಂತ ಕೇಳಿದ್ರೆ ಬಾಂಗ್ಲಾದೇಶದವರು ಬರ್ತಾ ಇದ್ದಾರೆ ಹೌದು ಬಾಂಗ್ಲಾ ಅಂತ ಅವ್ರು ಹೇಳೋದಿಲ್ಲ ಬೆಂಗಾಲು ಅಂತಲೂ ಹೇಳೋದಿಲ್ಲ ಪಾಪ ಅಸ್ಸಾಮಿನ ಹೆಸರು ಹೇಳ್ಕೊಂಡು ಬರೋದು ನಿಜವಾಗಿ ಅಸ್ಸಾಮಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಆದರೆ ಅವರ ಹತ್ರ ಇರುವ ಐ ಡಿ ಕಾರ್ಡು ಅವರ ಹತ್ರ ಇರುವಂಥ ಆಧಾರ್ ಕಾರ್ಡು ನೀವು ಹೇಳಿದಾಗ ಆಧಾರ್ ಕಾರ್ಡುಗಳೇನಿದೆ ಅದು ಎಲ್ಲವೂ ಇರುವುದು ಯಾರದ್ದು ಅಂತ ಕೇಳಿದರೆ ಅಸ್ಸಾಮಿದು ಇವರಿಗೆ ಅಸ್ಸಾಮಲ್ಲಿ ಯಾರಿದ್ದಾರೆ ಅಂತ ಕೇಳಿದರೆ ಯಾರೂ ಇಲ್ಲ ಅದು ವಿಪರ್ಯಾಸ ನಮ್ಮ ದೇಶದ ಒಳಗೆ ನಾವು ಹಿಂದೆ ಸುಮಾರು ಸಲ ಮಾತಾಡೋಕ್ಕೆ ಹೀಗೆ ಹೇಳ್ತಾ ಇದ್ವಿ ದೇಶದ ಹೊರಗೆ ಯಾವ ರೀತಿ ದೇಶದ್ರೋಹಿಗಳಿದ್ದಾರೋ ದೇಶದ ಒಳಗೇ ದೇಶದ್ರೋಹಿಗಳಿದ್ದಾರೆ ನಿಜವಾಗಿ ಈಗ ಚೀನಾವನ್ನು ಬಡದ ಹಾಕಬೇಕಾಗಿದ್ದರೆ ಸೈನಿಕರು ಹೋಗಬೇಕಾದ ಅವಶ್ಯಕತೆ ಇಲ್ಲ ಸೈನಿಕರು ಹೋಗಬೇಕಾದ ಅವಶ್ಯಕತೆ ಇಲ್ಲ ಇದೇ ಬಾರ್ಡರ್ಲಿರುವಂತಹ ಏಳು ರಾಜ್ಯದವರು ಎದ್ದು ನಿತ್ರೆ ಚೀನಕ್ಕೆ ಅಲ್ಲಾಡಿಸಲಿಕ್ಕೆ ಸಾಧ್ಯವಿಲ್ಲ ಭಾರತವನ್ನು ಚಿನ್ನ ಕಲ್ಲಾಡ್ಸಲಿಕ್ಕೆ ಸಾಧ್ಯ ಇಲ್ಲ ನೀವು ನಮ್ಮ ದೇಶದವರೆಲ್ಲ ಬರಬೇಡಿ ಕೂತ್ಕೊಳ್ಳಿ ಅಲ್ಲಿ ಅಂತ ಹೇಳಿ ಕೂರಿಸಿದ್ರೆ ಅವ್ರು ಹೇಗೆ ಬರ್ತಾರೆ ಈಗ ನಮ್ಮ ಮನೆ ಇದೆ ನಮ್ಮ ಮನೆಗೆ ಯಾರೋ ಒಬ್ಬ ಬರ್ತಾ ಇದ್ದಾನೆ ಅನಧಿಕೃತವಾಗಿ ಬರ್ತಾ ಇದ್ದಾನೆ ನಾವೇನು ಹೇಳ್ತೇವೆ ಇದು ನಮ್ಮ ಜಾಗ ಬರಬೇಡಿ ಅಂತ ಹೇಳ್ತೇವೆ ಅದೇ ಮಾತನ್ನು ಈಗ ಅಲ್ಲಿ ಹೇಳಬೇಕು ಆದರೆ ಅಲ್ಲಿ ಆಗಿರುವ ಫಾಲ್ಟ್ ಎಲ್ಲಿ ಅಂತ ಕೇಳಿದರೆ ಈ ಧರ್ಮದ ಹೆಸರಿನಲ್ಲಿ ಈ ಥರ ಮತಾಂಧತೆಯನ್ನು ಮಾಡುವಾಗ ಅದಕ್ಕೆ ಕುಮ್ಮಕ್ಕನ್ನು ಕೊಟ್ಟು ಸಪೋರ್ಟನ್ನು ಕೊಡುವುದು ಈ ದೇಶದ್ರೋಹಿಗಳು ಅವರ ಲಾಭವನ್ನ ಈಗ ಹೇಗಾದ್ರೂ ಪಡ್ಕೊಂಡಾಯ್ತು ನಮ್ಮ ಒಂದು ಗಾದೆ ಮಾತಿದೆ ದುಡ್ಡು ಕಂಡ್ರೆ ಅಂತ ಹಣ ಕಂಡ್ರೆ ಹೆಣವು ಬಾಯಿ ಬಿಡ್ತದೆ ಅಂತ ಹೇಳಿ ಒಂದು ಮಾತೇ ಇದೆ ಈ ಪದ್ಧತಿಯನ್ನ ಅವರು ಸದಾ ಸರಿಯಾಗಿ ಅವರಿಗೆ ಬೇಕಾದಾಗ ಉಪಯೋಗ ಮಾಡಿಕೊಂಡವರು ಅವರು ಎಸ್ 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 ಸ್ವಾಮೀಜಿ ಚರ್ಚೆ ಮಾಡ್ತೇನೆ ಸ್ವೀಕರಿಸ್ತೇನೆ ಖಂಡಿತ ತಮ್ಮ ಹೆಸರು ಮತ್ತು ಅಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಅವರೇ ಇವತ್ತು ಈಶಾನ್ಯ ಭಾಗಗಳಲ್ಲಿ ಏನ್ ಆಗ್ತಾ ಇದೆ ಅನ್ನೋದನ್ನ ನಾವು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೇವೆ ತಮಗೆ ಏನ್ ಅನ್ಸುತ್ತೆ ಇದನ್ನ ನೋಡಿದ್ರೆ ಅದನ್ನ ನೋಡ್ತಾ ಸರ್ ಅಂದ್ರೆ ಎಲ್ಲ ಕಡೆ ಎಲ್ಲಾ ಈ ರಾಜಕೀಯದವ್ರದೆಲ್ಲ ಯಾವ್ದೇ ದೃಷ್ಟಿ ಹೋಗುದಿಲ್ಲ ನಿಮ್ಮಂತ ಮಾಧ್ಯಮದವರು ಹೋಗ್ತಿದ್ದಾರೆ ಮತ್ತೆ ಕೇವಲ ಇಲ್ಲಿ ಏನಾಗಿದೆ ಅಂದ್ರೆ ಭಾಷಣಗಳಲ್ಲಿ ಮಾತ್ರ ನಮ್ದು ಕಾರ್ಯರೂಪ ಅಂತ ಹೇಳ್ತಿದ್ದಾರೆ ರಾಜಕೀಯದವರು ಈಗ ಚೈನಾವನ್ನು ಪಕ್ಕ ಬಡಿಲಿಕ್ಕೆ ಅವರು ಹೇಳಿದ್ರೆ ಕೆಲವೆಲ್ಲ ಮಾತು ಸ್ವಾಮೀಜಿ ಅವರು ನಾನು ಅಭಿನಂದಿಸ್ತೇನೆ ನೋಡಿ ಮೇಡ್ ಇನ್ ಚೈನಾಗೆ ಆಗಿ ಹೋಗಿದೆ ಇಂಡಿಯಾದಲ್ಲಿ ಯಾವ ಪ್ರಾಡಕ್ಟ್ ಬೇಕಾದ್ರೆ ನೋಡಿ ಮೇಸ್ಟರ್ ಆಗ್ಲಿಕ್ಕೆ ಆಗುದಿಲ್ವಾ ಆಗ್ತದೆ ನಮ್ಮಲ್ಲಿ ಇಲ್ವಾ ದೊಡ್ಡ ದೊಡ್ಡ ಕಂಪನಿ ಎಲ್ಲಾ ಪ್ರೊಡಕ್ಷನ್ ಮಾಡುವಂತದ್ದು ಆರಂಭದಲ್ಲಿ ಹಾಗೆ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ನಾವು ಜಾತ್ಯಾತೀತ ಜಾತ್ಯಾತೀತ ಅಂತ ಹೇಳ್ಕೊಂಡು ಬರ್ತಾರೆ ಆದ್ರೆ ಜಾತ್ಯಾತೀತವನ್ನು ಯಾವ ರೀತಿಯಲ್ಲಿ ನೆಲವೂರಿಸಬೇಕು ಅನ್ನುವುದು ಮಾತ್ರ ಅವರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಅದಕ್ಕೆ ಕೇವಲ ಓಟ್ ಬ್ಯಾಂಕ್ ರಾಜಕಾರಣ ಸರ್ ಅದು ಎಲ್ರಿಗೂ ಗೊತ್ತಿದೆ ಅದೇ ಮಾಡ್ತಾ ಸರ್ ಅದನ್ನೇ ಮಾಡೋದು ಅಷ್ಟೇ ಬೇರೆ ಏನಿಲ್ಲ ಪರ್ಟಿಕ್ಯುಲರ್ ಆಗಿ ಒಂದೊಂದು ಮಾಡ್ಕೊಂಡು ಇದೇ ಬೆಸ್ಟ್ ಬೇಕು ಇಷ್ಟ ಅಜ್ಮಲ್ ಅಸಾದಿ ಅವರೇ ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ ಬಹಳಷ್ಟು ಪ್ರಕ್ರವಾಗಿ ಅವ್ರು ಹೇಳಿದ್ರು ರಾಜಕಾರಣಿಗಳಿಗೆ ಇವತ್ತು ಇಂತಹದ್ದು ಕಾಣಿಸುದೇ ಇಲ್ಲ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಇಡೀ ದೇಶವನ್ನೇ ಇವರು ಅರೆದು ಬೇರೆಯವರಿಗೆ ಮಾರಿ ಬಿಡ್ತಾರೇನೋ ಅನ್ನುವಂತಹ ವಿಚಾರ ಅಲ್ಲ ಅಜ್ಮಲ್ ಅವರ ಮಾತನ್ನ ಕೇಳುವಾಗ ನಿಜವಾಗಿಯೂ ದೇಶದೊಳಗಡೆ ಎಂತೆಂತಹ ಉಂಟು ಅಂತ ಅನ್ನಿಸ್ತದೆ ನನಗೆ ಇಂತಹ ಒಂದು ಅಜ್ಮಲ್ ಎದ್ದು ನಿತ್ರೆ ಯಾರಿಗೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಂತಹ ಒಂದು ಅಜ್ಮಲ್ ಎದ್ರೆ ನಿತ್ರೆ ಸಾಕು ನನಗೆ ಒಬ್ಬೊಬ್ಬ ಎದ್ದು ನಿತ್ರೆ ಇಂತಹ ಸಾವಿರಾರು ಅಜ್ಮಲ್ಗಳಿದ್ದಾರೆ ಅವರು ಇವತ್ತು ಎದ್ದು ನಿಲ್ಲಬೇಕಾದ ಪರಿಸ್ಥಿತಿ ಇದೆ ಯಾಕಂತ ಹೇಳಿದರೆ ಧರ್ಮ ನಾನು ಹೇಳಿದೆ ಪ್ರ ಭಾರಿ ಬಾರಿ ಬರ್ತಾ ಇರುವ ಮಾತದುವೆ ಧರ್ಮದ ಹೆಸರಿನಲ್ಲಿ ಒಂದು ಧರ್ಮವನ್ನು ನಾಶ ಮಾಡಬೇಕು ಅಂತ ಯಾವ ಧರ್ಮದಲ್ಲಿ ಹೇಳಿದೆ ಸ್ವಾಮಿ ಯಾವ ಧರ್ಮದಲ್ಲಿ ಹೇಳಿದೆ ಈಗ ಶಾಂತಿ ನನಗೆ ಅದೇ ಗೊತ್ತಾಗೋದಿಲ್ಲ ಕ್ರಿಶ್ಚಿಯನ್ ಅವರು ಬಹಳ ಶಾಂತಿ ಶಾಂತಿಪ್ರಿಯರೂ ಒಂದು ಹೆಣವನ್ನು ಶಾಂತಿಯ ರೂಪಕ್ಕೆ ಕರ್ಕೊಂಡು ಹೋಗಲಿ ಒಂದು ಆತ್ಮವನ್ನು ಶಾಂತಿಯಾಗಿ ಮಾಡಬೇಕಾದ ಕಾರ್ಯವನ್ನು ಮಾಡಲಿಕ್ಕೆ ಬಿಡದೆ ಅಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡಿದಾರಲ್ಲ ಅದು ಶಾಂತಿ ಅಲ್ವಾ ಹ್ಮ್ ಹ್ಮ್ ವ್ಯವಸ್ಥಿತವಾಗಿ ಅವರು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ನಿಜವಾದ ಕ್ರಿಶ್ಚಿಯಾನಿಟಿಯ ತತ್ವಗಳನ್ನ ಆ ಭಾಗದ ವಿದ್ಯಾರ್ಥಿಗಳಿಗೆ ತಿಳಿಸ್ತಾ ಇಲ್ಲ ಹೌದು ಹೌದು ನಿಜವಾದ ತತ್ವಗಳನ್ನ ತಿಳಿಸದೆ ಈ ಧರ್ಮದ ಹೆಸರಿನಲ್ಲಿ ಧರ್ಮಕ್ಕೆ ಅಪಚಾರ ಆಗುವಂತಹ ಕಾರ್ಯಗಳನ್ನ ಅಲ್ಲಿ ಮಾಡ್ತಾ ಇದ್ದಾರೆ ಇದೇ ಗಮನಿಸಬೇಕಾಗಿರ್ತಕ್ಕಂಥ ಮತ್ತು ವಿಷಾದನೀಯ ಸಂಗತಿ ಇಲ್ಲಿ ಅವರು ಎರಡು ಿಯರಿಗಳನ್ನು ನಾವು ನೋಡಬೇಕು ನೀವು ಮೊದಲೇ ಹೇಳಿದ್ರೆ ಡಿವೈಡ್ ಅಂಡ್ ರೂಲ್ ಅಂತ ಅವರ ಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಳ್ಬೇಕು ದೇಶವನ್ನು ಹಿಂದೂ ರಾಜ್ಯ ಅಲ್ಲ ಅಂತ ಮಾಡ ಹಿಂದೂ ರಾಷ್ಟ್ರ ಅಲ್ಲ ಅಂತ ಮಾಡಬೇಕು ಅದಕ್ಕೇನು ಮಾಡಬೇಕಂದ್ರೆ ಒಂದೊಂದೇ ಭಾಗದಲ್ಲಿ ಈ ಕ್ಯಾನ್ಸರ್ ಬಂದರೆ ಹೇಗೆ ಅಂದರೆ ಒಂದೊಂದು ಭಾಗವನ್ನು ಕಡಿತ ಹೋಗುವುದು ವೈದ್ಯಕೀಯ ಪದ್ಧತಿ ಇಂಗ್ಲಿಷ್ ವೈದ್ಯಕೀಯ ಪದ್ಧತಿ ಕ್ಯಾನ್ಸರ್ ಬಂದರೆ ಅದನ್ನು ಅಲ್ಲಿಗೆ ನಿವಾರಣೆ ಮಾಡಿ ಅದನ್ನೇ ಬೆಳಿಲಿಕ್ಕೆ ಮಾಡುವುದು ಭಾರತೀಯ ಸಂಸ್ಕಾರದ ಪದ್ಧತಿ ಇದು ಆಯುರ್ವೇದ ಅದು ಇಂಗ್ಲೀಷು ನಮಗೆ ಬೇಕಾಗಿರುವಂಥದ್ದು ಇವತ್ತು ಎಲ್ಲಿ ತೊಂದರೆಗಳಿದೆ ಅದನ್ನು ಸರಿ ಮಾಡಬೇಕು ಯಾವಾಗ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕನಿಷ್ಠ ಅದರ ಬಗ್ಗೆ ಚರ್ಚೆಗಳನ್ನು ಮಾಡುವಂತಹ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಬೇಕು ಆ ಚರ್ಚೆಗಳು ಆದಷ್ಟು ಏನಾಗ್ತದೆ ಅಲ್ಲಿ ನಡೆಯುವಂತಹ ತಪ್ಪುಗಳು ಕಡಿಮೆ ಆಗ್ತಾ ಬರ್ತದೆ ಆ ಕಡಿ ತಪ್ಪು ಕಡಿಮೆಗಳು ಆಗ್ತಾ ಬಂದಲ್ಲಿ ದೇಶ ಸದೃಢ ಆಗ್ತದೆ ಒಬ್ಬ ಭಾರತವನ್ನು ನಡೆಸಬೇಕು ಅಂದ್ರೆ ಸಾಧ್ಯ ಇಲ್ಲ ಎಲ್ಲರೂ ಸೇರಬೇಕು ಎರಡು ಕೈ ಸೇರಿದ್ರೆ ಚಪ್ಪಾಳೆ ಆಗೋದು ಒಂದೇ ಕೈಯಲ್ಲಿ ಹೊಡೆದ್ರೆ ಚಪ್ಪಾಳೆ ಆಗೋದಿಲ್ಲ ವ್ಯಾಪಾರಕ್ಕೋಸ್ಕರ ಬಂದಂತವರು ಮೊಘಲ್ಲರು ಅವರ ಧರ್ಮವನ್ನ ಅನುಸರಣೆ ಮಾಡಲಿಕ್ಕೆ ಅವರಿಗೊಂದು ಮಸೀದಿ ಬೇಕು ಅಂತ ಹೇಳಿದಾಗ ಸಾವಿರದ ಐನೂರ ಎಂಟರಲ್ಲಿ ಕೇರಳದ ಕೊಡುಂಗಲ್ಲೂರು ಎನ್ನುವಂತಲ್ಲಿ ಪ್ರಥಮವಾಗಿ ಕಟ್ಟಿಸಿದ ಮಸೀದಿ ಕೊಟ್ಟಿದೆ ಇದು ಭಾರ ಮಾರ್ತಾಂಡ ವರ್ಮರು ತಿರುವಂಕೂರು ರಾಜಾವು ಕೊಟ್ಟಿರುವಂತಹ ಜಾಗ ನಾವು ವ್ಯಾಪಾರವನ್ನ ಮಾಡ್ತೇವೆ ನಮಗೊಂದು ಪ್ರಾರ್ಥನಾಲಯ ಬೇಕು ಅಂತ ಹೇಳಿದಾಗ ಕೊಟ್ಟಿದ್ದೇವೆ ಸಾವಿರದ ಏಳ್ನೂರ ಇತಿಹಾಸದಲ್ಲಿ ಬಂದಿರುವಂತದ್ದು ಚರ್ಚೆಗಳು ಅವಾಗಲೂ ನಮ್ಮ ಬಾಗಿಲು ತೆಗೆದಿತ್ತು ತೆರೆದು ಕೊಟ್ವಿ ನಾವು ಬನ್ನಿ ನಿಮ್ಮ ಆಚರಣೆಯನ್ನು ಮಾಡಿಕೊಳ್ಳಿ ಇನ್ನೊಬ್ಬರು ನಮ್ಮ ದೇಶಕ್ಕೆ ಬಂದು ಆ ಇಲ್ಲಿಯ ಸಂಪ್ರದಾಯವನ್ನು ಬಿಟ್ಟು ಇನ್ನೊಂದು ಸಂಪ್ರದಾಯವನ್ನು ಆಚರಣೆ ಮಾಡ್ತೇವೆ ಅಂತ ಹೇಳುವಾಗ ನಾವು ಕೊಡುವಂಥದ್ದು ನಮ್ಮ ಆತಿಥ್ಯ ಅತಿಥಿ ದೇವೋಭವ ಎನ್ನುವಂತಹ ಸಿದ್ಧಾಂತದೊಂದಿಗೆ ಬೆಳೆದ ಬಹುಶಃ ಹಿಂದಿನವರು ಧರ್ಮ ಅಂದ್ರೆ ಏನು ಅನ್ನುವಂತಹ ಒಂದು ಸರಿಯಾಗಿರ್ತಕ್ಕಂಥ ಮಾಹಿತಿ ಅವರಲ್ಲಿತ್ತು ಹಾಗಾಗಿ ಇವೆಲ್ಲದಕ್ಕೂ ಕೂಡ ಧರ್ಮದ ಪರ್ಯಾಯ ಶಬ್ದವೇ ನಿಯಮ ಧರ್ಮದ ಮೇಘಾಲಯದಲ್ಲಿ ಧರ್ಮದ ಪರ್ಯಾಯ ಶಬ್ದವೇ ನಿಯಮ ಖಾಸಿ ಏನು ಧರ್ಮದ ಜನಾಂಗ ಆ ಧರ್ಮದ ಜನಾಂಗಕ್ಕೆ ಇವತ್ತು ಧರ್ಮವನ್ನ ಆಚರಣೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಇದು ನಮ್ಮ ದೇಶದ ವಿಪರ್ಯಾಸ ಈಗ ನೀವು ಕೇಳಿದ ಹಾಗೆ ಈ ಬುದ್ಧಿಜೀವಿಗಳು ಎಲ್ಲಿ ಹೋದ್ರು ತ್ರಿಪುರ ಒಂದು ಸಿಪಿಐ ಕೈಯಲ್ಲಿದೆ ಈಗ ಬಾಕಿ ಎಲ್ಲವನ್ನು ಈಗ ಮಣಿಪುರದಲ್ಲಿ ಇದು ಬಂದಾಯ್ತು ಮತ್ತೆ ಎರಡು ಕಡೆ ನಾಗಗಳು ನಡೀತಾ ಉಂಟು ಅಸ್ಸಾಂನಲ್ಲಿ ಬಿಜೆಪಿ ಬಂದಾಯ್ತು ಅಂದ್ರೆ ಇವರಿಗೆ ಎಲ್ಲಿಗೆವರೆಗೆ ಇವರ ಅಧಿಕಾರವನ್ನು ನಡೆಸಬಹುದು ಅಲ್ಲಿವರೆಗೆ ಆದೇಶವನ್ನು ಹಾಳು ಮಾಡಬೇಕು ತತ್ವದೊಂದಿಗೆ ಹೊರಟಂಥದ್ದು ಈ ಅವರ ಅನೇಕ ಸಿಪಿ ತಮ್ಮೊಟ್ಟಿಗೆ ಚರ್ಚೆ ಖಂಡಿತ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತೇವೆ ವಿರಾಮದ ಬಳಿಕ ಅಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಯಾವ ಯಾವ ಆಚರಣೆಗಳಿಗೆ ಅಲ್ಲಿ ತೊಡಕನ್ನು ಉಂಟು ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ನೀವು ಬದುಕಬೇಕು ಅಂತ ಹೇಳಿ ಇನ್ನೊಬ್ಬರು ರೂಲ್ ಮಾಡ್ತಾ ಇದ್ದಾರೆ ಈ ಎಲ್ಲ ವಿಚಾರಗಳನ್ನು ಕೂಡ ನಾವು ನಿಮ್ಮೆದುರಿಗೆ ತೋರಿಸ್ತೇವೆ ಒಂದು ಪುಟ್ಟ ವಿರಾಮದ ಬಳಿಕ ವಿರಾಮದ ಬಳಿಕ ಇವತ್ತಿನ ಕರೆಂಟ್ ಅಫೇರ್ಗೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತಿಸ್ತಾ ಇದ್ದೇನೆ ಧ್ವನಿ ಎತ್ತಬೇಕಾಗಿದೆ ಆ ಧ್ವನಿ ನಮ್ಮಿಂದವೇ ಆರಂಭಗೊಳ್ತದೆ ಅಂತ ಹೇಳಿದ್ರೆ ಖಂಡಿತವಾಗಿ ನಾವು ಸಿದ್ಧರಿದ್ದೇವೆ ಯಾರಿಗೂ ಕೂಡ ಇದುವರೆಗೆ ಯಾಕೆ ಕೇಳಿರಲಿಲ್ಲ ಯಾವ ರೀತಿಯಾಗಿರ್ತಕ್ಕಂಥ ಆಚರಣೆಗಳಿಗೆ ಅಲ್ಲಿ ಅಡ್ಡಿ ಮಾಡ್ಲಾಗ್ತಾ ಇದೆ ಸೊ ಈ ಕುರಿತಾಗಿ ಕೂಡ ಮಾಹಿತಿಗಳನ್ನ ಪಡೆದುಕೊಳ್ತೇವೆ ನಮ್ಮೊಂದಿಗೆ ಕಪಿಲಾಶ್ರಮದ ರಾಮಕೃಷ್ಣ ಸ್ವಾಮೀಜಿಗಳು ರಾಮಚಂದ್ರ ಸ್ವಾಮೀಜಿಗಳು ನಮ್ಮೊಂದಿಗೆ ಸ್ವಾಮೀಜಿ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಆಚರಣೆಗಳಿಗೆ ಕಡಿವಾಣಗಳನ್ನು ಹಾಕ್ತಾ ಹಾಕಲಾಗ್ತಾ ಇದೆ ಈ ಕುರಿತಾಗಿ ಏನಾದರೂ ಮಾಹಿತಿ ಇದೆಯಾ ಅಲ್ಲಿ ಖಾಸಿ ಸಂಸ್ಕೃತಿಯಲ್ಲಿ ಕ್ಲಾವ್ ಕುಂತಾಂಗ್ ಅಂತ ಹೇಳಿ ಒಂದು ಶಬ್ದ ಬರ್ತದೆ ಅಂದರೆ ಅದೊಂದು ಪವಿತ್ರ ವನ ಅದು ಅವರ ಉಪಾಸನಾ ಜಾಗ ಈ ವನ ಅಂದರೆ ಕಾಡು ಕಾಡೇ ಅವರ ಉಪಾಸನಾ ಜಾಗ ಮಣ್ಣು ಅಡುಗೆದು ಮರಿ ಮರಗಳನ್ನು ಕಡಿದು ಪ್ರಕೃತಿಯನ್ನು ನಾಶ ಮಾಡದೆ ಅದನ್ನು ಆರಾಧಿಸಿ ಬೆಳೆಸುವ ಪದ್ಧತಿಯನ್ನು ಕ್ಲಾವ್ ಕುಂತಾಂಗ್ ಅಂತ ಹೇಳ್ತಾರೆ ಮೇಘಾಲಯ ಭಾಷೆಯಲ್ಲಿ ಅಂದರೆ ಯಾವುದೇ ಪ್ರಕೃತಿಯನ್ನು ನಾಶ ಮಾಡದೆ ಪ್ರಕೃತಿಯನ್ನೇ ಆರಾಧನೆ ಮಾಡುವಂಥದ್ದು ನಾವು ದೇವರ ವಿಗ್ರಹವನ್ನು ಇಟ್ಟು ಆರಾಧನೆ ಮಾಡುವಂಥವರು ಅವರು ಹಾಗಲ್ಲ ಆ ಪ್ರಕೃತಿಯನ್ನೇ ದೇವರು ಅಂತ ಆರಾಧನೆ ಮಾಡುವ ಪದ ಧರ್ಮ ಸಂಸ್ಕೃತಿ ಇರುವಂತಹ ಒಂದು ಜನಾಂಗ ಅದು ಕಡೆ ಪಕ್ಷ ಈ ಭಾಗದಲ್ಲಿ ಪರಿಸರ ಜ್ಞಾನಿಗಳಿಗೆ ಅಥವಾ ಪರಿಸರದ ಕುರಿತಾಗಿ ಪ್ರತಿಭಟನೆ ಮಾಡುವವರಿಗೂ ಕಾಣಿಸ್ತಿಲ್ಲ ಅದೇ ಅನ್ಸೋದು ಮೇಧಾಪಡ್ಕರ್ ಬಹಳ ದೊಡ್ಡ ಪರಿಸರವಾದಿಗಳು ಪರಿಸರವಾದ್ ನಾನು ಅವರನ್ನು ಬಹಳ ಹೆಮ್ಮೆಯಿಂದ ಹೇಳು ನರ್ಮದಾ ಬಚಾವೋ ಆಂದೋಲನ ಬಹಳ ಶ್ರೇಷ್ಠವಾಗಿ ಮಾಡಿದ್ದಾರೆ ಅವರಿಗೆಲ್ಲ ಇದು ಕಾಣಿಸ್ಲೇ ಇಲ್ವಾ ಬ್ರಹ್ಮಪುತ್ರ ನದಿ ಕಾಣಿಸ್ಲಿಲ್ವಾ ಮೇಘಾಲಯ ಕಾಣಿಸ್ಲಿಲ್ವಾ ಈಶಾನ್ಯ ಭಾರತವೇ ಕಾಣಿಸ್ಲಿಲ್ವ ಅವರಿಗೆ ಕೇವಲ ದೇಶದ ಚಿಂತನೆ ಮಾಡುವವರು ಮಾತ್ರ ಅಲ್ಲಿಗೆ ಹೋಗಬೇಕಾಗಿ ಬಂತ ಎಷ್ಟು ದೇ ಹಿಂದೂಪರ ನಾನು ಹಿಂದೂ ಅಂತ ವರ್ಗವನ್ನು ಮಾತಾಡುವುದು ಅಂತಲ್ಲ ಆದರೂ ಒಂದು ಲೆಕ್ಕದಲ್ಲಿ ಹೆಮ್ಮೆಯಿಂದ ಹೇಳಬಲ್ಲೆ ಹಿಂದೂಪರರು ಯಾರೇ ಅಲ್ಲಿಗೆ ಹೋದರೂ ಜೀವಂತವಾಗಿ ವಾಪಸ್ ಬರ್ತಾರೆ ಅಂತ ಯಾವ ಗ್ಯಾರಂಟಿಯೂ ಇರಲಿಲ್ಲ ಅವರ ಮೇಲೆ ಯಾವ ಕೇಸುಗಳೂ ಆಗ್ತಾ ಇರಲಿಲ್ಲ ಏನಾಯಿತು ಎನ್ನುವಂಥ ಇತಿಹಾಸವೂ ಇಲ್ಲದೇ ಇರುವಂಥದ್ದು ಸಾಕಷ್ಟು ಇತಿಹಾಸ ಅಲ್ಲಿದೆ ಜಾಸ್ತಿಯನ್ನು ಹಿಂದಕ್ಕೆ ಹೋಗೋದು ಒಂದು ಹತ್ತು ವರ್ಷ ಹಿಂದಿನ ಇತಿಹಾಸಗಳೇ ಸಾಕಷ್ಟಿದೆ ಇತ್ತೀಚೆಗೆ ಈ ಮಾತುಗಳು ಶುರುವಾಗಿದೆ ಅಷ್ಟೇ ಈಶಾನ್ಯ ಅಂತ ಒಂದು ಭಾರತ ಇದೆ ಆ ಈಶಾನ್ಯ ಭಾರತದಲ್ಲೂ ನಮ್ಮ ಹಾಗೆ ಜನಸಂಖ್ಯೆ ಇದೆ ಅನ್ನೋಂಥ ಇತ್ತೀಚೆಗೆ ಜನರ ನಡುವೆ ಹೋಗ್ತಾ ಇರುವಂಥದ್ದು ಇದರ ಕೊರತೆಯನ್ನು ಅರಿತಂಥವರು ಚಂದ್ರಮೋಹನ್ ರಾಯ್ ಅಂತ ಹೇಳಿ ಈ ನಾನಾಗಲೇ ಹೇಳಿದೆ ಒಂದು ಸೇಜ್ ಖಾಸಿ ಅಂತ ಹೇಳಿ ಒಂದು ಸಂಘಟನೆಯನ್ನು ಕಟ್ಟಿದ್ರು ಅಂತ ಆ ಸಂಘಟನೆಯಲ್ಲಿ ಚಂದ್ರಮೋಹನ್ ರಾಯ್ ಅವರು ಯಾವ ರೀತಿ ಅವರು ಹೋರಾಟವನ್ನು ಬಯಸಿದ್ರು ಅಂತ ಕೇಳಿದರೆ ಭಗವದ್ಗೀತೆಯ ಒಳಗೆ ಸಪ್ತ ಋಷಿಗಳ ಹೆಸರನ್ನು ಹಾಕಿ ಒಂದೊಂದು ಋಷಿಗಳು ಅಲ್ಲಿ ಹುಟ್ಟಿದಂತಹ ಇತಿಹಾಸಗಳಿದೆ ಅದನ್ನು ಅವರು ಹುಡುಕಿ ಭಗವದ್ಗೀತೆಯ ಒಳಗೆ ತಂದು ಪ್ರಚಾರ ಮಾಡಿ ಜನರನ್ನು ಸಂಘಟನೆ ಮಾಡಿ ಆ ರಕ್ಷಣೆ ಮಾಡಬೇಕು ಆ ಸಮುದಾಯವರನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಬಹಳಷ್ಟು ಕೆಲಸ ಮಾಡಿದಂಥವರು ಚಂದ್ರಮೋಹನ್ ರಾಯ್ ಅಂತ ನಾನು ಎಲ್ಲ ಕ್ರಿಶ್ಚಿಯನರನ್ನು ಹೇಳುವುದಿಲ್ಲ ಅಲ್ಲಿ ಇರುವಂತಹ ಬಹಳಷ್ಟು ಕ್ರಿಶ್ಚಿಯಾನಿಟೀಸು ಈ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ದಾರಿ ಮಾಡಿಕೊಟ್ಟಂಥವರು ಬೇಕಾದಷ್ಟಿದೆ ಈಗ ಮೊನ್ನೆ ನಡೆದಂತಹ ಘಟನೆಯಲ್ಲಿ ಬಹಳಷ್ಟು ಕ್ರಿಶ್ಚಿಯನ್ ಮಿಷನರಿಯವರು ಆದರೂ ಸಮೇತ ಕ್ರಿಶ್ಚಿಯನ್ ಧರ್ಮದವರು ಆದರೂ ಸಮೇತ ಅವರಿಗೆ ಅಯ್ಯೋ ಅವ್ರದ್ದೊಂದು ಧರ್ಮ ಇದೆ ಅದನ್ನು ಅವರೊಂದು ಪಾಲನೆ ಮಾಡಬೇಕಲ್ಲ ಅಂತ ಚಿಂತನೆ ಮಾಡಿ ಡಿ ಸಿ ಯವರು ಬಂದಾಗ ಡಿ ಸಿ ಅವರ ಜೊತೆಗೆ ಕೂತು ಮಾತಾಡಿ ದಾರಿ ಮಾಡಿಕೊಟ್ಟಂತಹ ಬಹಳಷ್ಟು ಕ್ರಿಶ್ಚಿಯನ್ಸು ಅದರ ಒಳದ್ರ ಒಳಗಡೆ ಇದ್ದಾರೆ ಆ ವಿಡಿಯೋದಲ್ಲೇ ಇದ್ದಾರೆ ಅಂದರೆ ಎಲ್ಲರೂ ಅಂತಲ್ಲ ಯಾವುದೋ ಒಂದು ಸಂಘಟನೆ ಈ ಇಸಾಯಿ ಅಂತ ಏನು ಹೇಳ್ತೇವೆ ನಾವು ಆ ಇಸಾಯಿ ಅಂತಿರುವಂಥದ್ದು ಒಂದು ಧರ್ಮವನ್ನು ನಾಶ ಮಾಡಬೇಕು ಅಂಥೇಳಿ ಒಂದು ಪರಂಪರೆಯನ್ನೇ ಅರೆ ನಮ್ಮ ದೇಶದ ಸಂಪತ್ತು ಬುಡಕಟ್ಟು ಜನಾಂಗ ಆ ಸಂಪತ್ತನ್ನೇ ಇವತ್ತು ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಆದ್ರೆ ಯಾವ ರೀತಿ ಸಾಗ್ತಾ ಇದೆ ಆ ಧರ್ಮ ಇದು ಟಾಲರೆನ್ಸ್ ಬಹುಶಃ ಶಾರುಖ್ ಖಾನಿಗೆ ಈ ಟಾಲರೆನ್ಸ್ ಬಹುಶಃ ಇದು ಇದರಲ್ಲಿ ಯಾವುದೇ ಮತಗಳು ಸಿಗುವ ಚಾನ್ಸಸ್ಗಳು ಇವಲ್ಲ ಇಲ್ಲ ಇಲ್ಲ ಹಾಗಾಗಿ ಹಾಗಾಗಿ ಇದು ಯಾವುದು ಕೂಡ ಕಾಣಿಸ್ತಿಲ್ಲ ಅದೇ ಹೇಳಿದ್ದು ಅಲ್ಲಿ ಹೇಗಾಗಿತ್ತು ಪರಿಸ್ಥಿತಿ ಅಂತ ಕೇಳಿದ್ರೆ ದಿನ ಬೆಳಗಾದ್ರೆ ಪಟಾಕಿ ಶಬ್ದ ಹೊಡೆದಾಗೆ ಗನ್ನಿನ ಶಬ್ದವನ್ನು ಹೊಡಿತಾ ಇರಬೇಕು ಒಂದು ಕಡೆಯಿಂದ ಉಗ್ರವಾದಿಗಳು ಇನ್ನೊಂದು ಕಡೆಯಿಂದ ಅಸ್ಸಾಂ ರೈಫಲ್ಸ್ ಮಿಲಿಟರಿಗಳು ಗಳು ಇದರ ತಮ್ಮಿಲ್ ತಮಿಲ್ ಇವರು ಹೊಡೆಯುವಂತ ಪರಿಸ್ಥಿತಿಗಳು ದಿನ ಬೆಳಗಾದ್ರೆ ಹೊಡಿತಾ ಇರೋದು ಮೇಘಾಲಯ ಅಸ್ಸಾಂ ಮಣಿಪುರ ಇಲ್ಲೆಲ್ಲ ಹೋದ್ರೆ ಜೀವಂತವಾಗಿ ಬರ್ತಾರೆ ಅನ್ನುವಂಥ ಯಾವ ರಕ್ಷಣವೂ ಇರಲಿಲ್ಲ ಯಾಕಂದ್ರೆ ದಿನ ಬೆಳಗಾದ್ರೆ ಸಂಪರ್ಕವೇ ಇಲ್ಲ ಇದನ್ನೇ ಮಾಡಬೇಕು ಅಂತ ಹೇಳಿ ಹೇಳಿರೋ ರೈಲ್ವೆ ಸಂಪರ್ಕವೇ ಇಲ್ಲ ಡಿಬ್ರುಗರ್ ಅಂತ ಅಸ್ಸಾಮಿನಲ್ಲಿ ಒಂದು ಜಾಗ ಇದೆ ಅಲ್ಲಿವರೆಗೆ ಮಾತ್ರ ನಿಮಗೆ ರೈಲು ಸಂಪರ್ಕ ಆ ಕಡೆಗೆ ಮಣಿಪುರಕ್ಕೂ ರೈಲು ಸಂಪರ್ಕ ಇಲ್ಲ ಮಿಜೋರಾಮಿಗೂ ರೈಲು ಸಂಪರ್ಕ ಇಲ್ಲ ಹೇಗೆ ಹೋಗಬಹುದು ಹೋಗು ಒಂದ ನೀವು ಕಲ್ಕತ್ತಾದಿಂದ ಫ್ಲೈಟ್ ತಗೊಳ್ಬೇಕು ಮಣಿಪುರಕ್ಕೆ ಅಲ್ಲಿಂದ ಬಸ್ಗಳಲ್ಲಿ ಇದರಲ್ಲಿ ಹೋಗಬೇಕು ಇಲ್ಲ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ರೈಲ್ವೆ ಇಲಾಖೆಯನ್ನ ರೈಲ್ವೆ ಆ ಭಾಗದಲ್ಲಿ ಕೂಡ ಕೂಡ ಈ ಭಾಗದ ಜನತೆಗೆ ಗೊತ್ತಿಲ್ಲ ಇನ್ನೂ ಒಂದು ವಿಪರ್ಯಾಸ ಅಂತ ಹೇಳಿದ್ರೆ ಮಣಿಪುರಕ್ಕೂ ಮಯನ್ಮಾರಿಗೂ ಬಾರ್ಡರ್ ಇಶ್ಯೂ ಇದುವರೆಗೆ ಸರಿಯಾಗಲಿಲ್ಲ ಅದು ಈ ದೇಶದ್ರೋಹಿಗಳಿಗೆ ಅದು ಒಂದು ಗುಣವನ್ನ ಮಾಡ್ತದೆ ಏನು ಇಲ್ಲಿಗೆ ಬರುವುದು ಹೇಗಾದ್ರೂ ಬಾರ್ಡರ್ ಕ್ಲಿಯರೆನ್ಸ್ ಇಲ್ಲ ಅಲ್ಲಿಂದ ಆ ಕಡೆಗೆ ಹೋಗೋದು ಹ್ಮ್ 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 ನೋಡಿ ನಮ್ಮಲ್ಲಿ ಎಷ್ಟು ಹಾಳು ಮಾಡಿದ್ದಾರೆ ಅಂತ ಈ ಮಿಝೋರಾಂ ಹಾಗೂ ಇದಕ್ಕೂ ಇರುವಂಥ ಬಾರ್ಡರಲ್ಲೂ ಹಾಗೆ ಅಲ್ಲೂ ಅದು ಕ್ಲಾರಿಟಿ ಇಲ್ಲ ನೀವು ಅದರ ಹೆಸರು ಹೇಳಿ ಅಲ್ಲಿಗೆ ಹೋದ್ರೆ ಅವರು ಒಪ್ಪುವುದಿಲ್ಲ ಲೋಕಾಲಿಟೀಸ್ ಯಾಕೆ ಅಂತ ಹೇಳಿದರೆ ನೀವು ಬರುವುದೇ ತಪ್ಪು ನೀವೇ ಸುಳ್ಳು ಅಂತ ಹೇಳಿ ಅಲ್ಲಿ ಪ್ರತಿಪಾದನೆ ಮಾಡಿದ ಮೇಲೆ ಈಗ ನಾವು ಈ ಗೆ ಬರೋ ಇಲ್ಲಿಗೆ ಬರುವುದಕ್ಕಿಂತ ಮೊದಲೇ ನಿಮಗೆ ನಾವೇ ಹೇಳುದೆಲ್ಲವೂ ಸುಳ್ಳು ಅಂತ ಹೇಳಿ ನಿಮ್ಮ ನಿಮಗೆ ಗೊತ್ತಿದ್ರೆ ಇಲ್ಲಿ ಬರ್ಲಿಕ್ಕೆ ಅವಕಾಶವೇ ಇರಲಿಲ್ಲ ಅದು ನಾವು ಸತ್ಯ ಅಂತ ನಾವು ಅಲ್ಲ ಅಂದ್ರೆ ಒಬ್ಬನ ಇಂಪ್ರೆಷನ್ ಅಲ್ಲಿಗೆ ಎತ್ತುವುದಕ್ಕಿಂತ ಮೊದಲೇ ನೆಗೆಟಿವ್ ಹಾಕಿ ಬಿಟ್ರೆ ಮತ್ತೆ ನಾವಲ್ಲಿ ಹೋದ್ರೆ ಅದರ ಕೆಲಸ ಮಾಡುವುದಿಲ್ಲ ಈ ಕುತಂತ್ರವನ್ನ ಬಯಸಿದವರು ಮಿಷನರಿಗಳು ಇದು ಈಶಾನ್ಯ ಭಾರತದಲ್ಲಿ ಇವತ್ತು ನಿಜಕ್ಕೂ ಗಂಭೀರವಾಗಿ ನಾವು ಚರ್ಚೆಯನ್ನು ಮಾಡಬೇಕಾಗಿರುವಂತಹ ವಿಚಾರ ಇದನ್ನು ಹಾಗಾದ್ರೆ ಯಾವ ರೀತಿಯಲ್ಲಿ ಸರಿ ಮಾಡಬಹುದು ಸೊ ಇದೇ ರೀತಿಯಲ್ಲಿ ಮುಂದುವರಿತಾ ಇದ್ರೆ ಈಗಾಗಲೇ ಈ ಒಂದು ಸೆವೆನ್ ಗಳನ್ನ ಅಥವಾ ತಾವು ಹೇಳ್ದಾಗ ಈ ಅಷ್ಟಲಕ್ಷ್ಮಿಗಳನ್ನು ನಮ್ಮ ಭಾರತದೊಂದಿಗೆ ಈ ಸಪ್ತ ಸಪ್ತಲಕ್ಷ್ಮಿಗಳನ್ನು ಒಟ್ಟು ಸೇರಿಸಿದಂತಹ ಪ್ರಾಂತ್ಯವನ್ನ ಆ ಒಂದು ಕಣಿವೆಯನ್ನು ಚೀನಾ ಇದೀಗ ವಶಪಡಿಸಿಕೊಳ್ಳುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇವೆ ಒಂದು ಕಡೆಯಲ್ಲಿ ಅವರ ಒಳಗಡೆ ಹೋದ್ರೆ ಬಹುಶಃ ಇವತ್ತು ಅನೇಕ ವಿಚಾರಗಳನ್ನ ತಾವು ತಿಳಿಸಿದ್ರಿ ಈ ವಿಚಾರಗಳು ಇವತ್ತು ಮುಖವಾಣಿಗೆ ಬರ್ಲೇ ಇಲ್ಲ ಈ ಭಾಗದ ಜನತೆಗೆ ಗೊತ್ತೇ ಇಲ್ಲ ಇದೇ ರೀತಿ ಇದ್ರೆ ಆ ಏಳು ರಾಜ್ಯಗಳನ್ನ ನಾವು ಕಳಚಿಕೊಳ್ತೇವೆ ಬಹುಶಃ ಯಾವ ರೀತಿಯಲ್ಲಿ ಇದನ್ನ ಸರಿ ರಾಜ್ಯವನ್ನು ಕಳ್ಕೊಳ್ಳಿಕ್ಕೆ ಬಹಳ ಸುಲಭ ಹೇಗೆ ಅಂತ ಕೇಳಿದ್ರೆ ಈ ಚಿಕ್ಕ ನೆಕ್ ಅಂತ ನಾವೇನು ಕರಿತೇವೆ ಆ ಚಿಕ್ಕ ನೆಕ್ ಅನ್ನೋ ಒಂದು ಭಾಗ ಕೇವಲ ಎಂಬತ್ತ ನಾಲ್ಕು ಕಿಲೋಮೀಟರ್ ದೂರ ಇರುವಂತಹ ಒಂದು ಭಾಗ ಅದು ಅಲ್ಲಿ ಈ ಕಡೆಯಿಂದ ಚೈನಾವನ್ನು ಬಹಳ ಸುಲಭವಾಗಿ ನುಗ್ಗಬಹುದು ಈ ಕಡೆಯಿಂದ ನುಗ್ಗಬಹುದು ಈ ಸುಲಭವಾಗಿ ನುಗ್ಗುವಾಗ ಇದನ್ನ ವಶಪಡಿಸಿಕೊಂಡ್ರೆ ಮತ್ತೆ ಅದಕ್ಕೆ ಹೋಗಬೇಕಾದ್ರೆ ನಿಮಗೆ ಬೇರೆ ದಾರಿಯೇ ಇಲ್ಲ ಅಲ್ಲ ಮೊದಲೇ ಆಲ್ರೆಡಿ ಅಲ್ಲಿ ಕ್ರಿಶ್ಚಿಯಾನಿಟಿಯನ್ನು ಬಿಟ್ಟಾಯಿತು ಕ್ರಿಶ್ಚಿಯನ್ ಅಂತ ಹೇಳಿದ್ರೆ ಈ ಕ್ರಿಶ್ಚಿಯನ್ ಇಲ್ಲಿರುವಂತ ಕ್ರಿಶ್ಚಿಯನ್ಸ್ ಅಲ್ಲ ಇಲ್ಲಿರುವಂತ ಪದ್ಧತಿ ಅಲ್ಲದು ಅದು ಇರುವುದೇ ಹಿಂದೂಗಳು ಸುಳ್ಳು ಅಂತ ಹೇಳುವುದಕ್ಕೆ ಸೊ ಅವರು ಹೆಸರನ್ನ ಮಾತ್ರ ಕ್ರಿಶ್ಚಿಯಾನಿಟಿಯ ಹೆಸರನ್ನ ಬಳಸ್ಕೊಳ್ತಾ ಇದ್ದಾರೆ ಅಷ್ಟೇ ಭಾರತಕ್ಕೆ ಅತಿ ಹೆಚ್ಚು ಸರಕುಗಳು ಕಪ್ಪು ರೀತಿಯಲ್ಲಿ ಬರುವುದೇ ಈಶಾನ್ಯ ಭಾರತದಿಂದ ಯಾತಕ್ಕೋಸ್ಕರ ಅಲ್ಲಿ ಆಲ್ರೆಡಿ ಇರುವಂತವರೇ ಅವರೇ ಸ್ಪಾನ್ಸರ್ ಮಾಡಿದಂತಹ ವ್ಯಕ್ತಿಗಳು ಹಾಗಿರುವಾಗ ಅವರದ್ದೇ ವ್ಯಕ್ತಿಗಳನ್ನ ಕಳಿಸ್ಲಿಕ್ಕೆ ಬಹಳ ಸುಲಭ ಅಲ್ವಾ ಮನೆಯ ರಾಜಕಾರಣಿಗಳು ಅಧಿಕಾರಿಗಳಿಗೂ ಕೂಡ ಬಂದಿರಬಹುದೇನು ಬಂದಿರಬಹುದು ಏನೋ ಅಂತ ಇರುವುದಕ್ಕಿಂತ ಬಂದಿರಬಹುದು ಅಂತ ಸ್ಪಷ್ಟವಾಗಿ ಹೇಳಬಹುದು ಇಲ್ಲ ಅಂತ ಹೇಳಿದ್ರೆ ಅದರೊಳಗಡೆ ಹೇಗೆ ಬರ್ಲಿಕ್ಕೆ ಸಾಧ್ಯ ಅಂತ ಆದ್ರೆ ಅಲ್ಲಿಯೂ ನಿಯಮವನ್ನ ಯಥಾ ರೀತಿಯಲ್ಲಿ ತೆಗೆದುಕೊಂಡು ಹೋಗುವಂತಹ ದಿಟ್ಟ ಉತ್ತರವನ್ನ ಕೊಡಬಲ್ಲಂತಹ ದಕ್ಷ ಅಧಿಕಾರಿಗಳು ಇದ್ದಾರೆ ಇನ್ನು ಸ್ಪಷ್ಟವಾಗಿದ್ದಾರೆ ಅಲ್ಲಿ ಅಷ್ಟು ಅಧಿಕಾರಿಗಳು ಇಲ್ಲ ಅಂತ ಹೇಳಿ ಆದ್ರೆ ಈ ಗಲಾಟೆ ಯಾರಿಗ ಗೊತ್ತಾಗ್ತಾ ಇತ್ತು ಈಗ ಈ ವಿಡಿಯೋದಲ್ಲಿ ನೋಡಿದಂತಹ ಗಲಾಟೆ ಇತ್ತು ಹಣವನ್ನ ಸುಡ್ಲಿಕ್ಕೆ ಬಿಡ್ತಾ ಇಲ್ಲ ಇದೆಂತ ಇಶ್ಯೂ ಸಾಮಾನ್ಯ ಜನರಿಗೆ ಅನ್ನಿಸಬಹುದು ಹಣವನ್ನ ಸುಡ್ಲಿಕ್ಕೆ ಬಿಡ್ತಾ ಇಲ್ಲ ಇದೆಂತ ಇಶ್ಯೂ ಇದನ್ನೆಂತಪ್ಪ ಟಿವಿ ಅವರು ಇಷ್ಟು ಉದ್ದ ಎಳಿಯುದು ಅಲ್ಲಿ ಏನಾಯ್ತು ಮತ್ತೆ ಬಹುಶಃ ಅದು ಯಾರಿಗೂ ಗೊತ್ತಿಲ್ಲ ಗಂಭೀರವಾದ ಪರಿಸ್ಥಿತಿ ಅಲ್ಲಿಗೆ ನಿರ್ಮಾಣವಾದದ್ರಿಂದಲೇ ಕಡೆಯಾದ ಹಣವನ್ನು ಕೂಡ ಸುಡುವ ಹಾಗಿಲ್ಲ ಅಂತ ಬರ್ತಾ ಇದೆ ಯಾವುದೇ ದೇಶಗಳಿಗೆ ಹೋದ್ರೂ ಕೂಡ ಅವರು ಉಗ್ರಗಾಮಿ ಆಗಿದ್ರು ಕೂಡ ಅವನ ಸಂಪ್ರದಾಯದ ಪ್ರಕಾರವೇ ಆತನನ್ನ ಹುಳಲಾಗ್ತದೆ ಅಥವಾ ದಹಿಸಲಾಗ್ತದೆ ಇಲ್ಲಿ ಅದಕ್ಕೂ ಕೂಡ ಸ್ವಾತಂತ್ರ್ಯ ಇಲ್ಲ ಅಷ್ಟರ ಮಟ್ಟಿಗೆ ಗಂಭೀರ ಪರಿಸ್ಥಿತಿಗೆ ತಲುಪಿದ್ದೇವೆ ಅದು ಕೂಡ ನಮ್ಮ ಭಾರತದಲ್ಲಿ ಅದ್ರ ಅಲ್ಲಿ ಮೆಚ್ಚಬೇಕಾಗಿರೋದು ಅಲ್ಲಿ ಮೆಜಾರಿಟಿ ಅಂತಿರುವಂತದ್ದು ಕ್ರಿಶ್ಚಿಯನ್ ಪಾಪ್ಯುಲೇಷನ್ ಅಂದರೆ ಈ ಅಂದರೆ ಅವರು ನಿಜವಾಗಿ ಮಿಸ್ಗೈಡೆಡ್ ಯೂತ್ಸ್ ಅದು ಅಲ್ಲಿರುವಂಥ ನಿಜವಾಗಿ ಕ್ರಿಶ್ಚಿಯನ್ಸ್ ಅವರು ನಿಜವಾಗ್ಲು ಅಲ್ಲಿಗೆ ಏನು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವರು ನಿಜವಾಗಿ ಮಿಸ್ಗೈಡೆಡ್ ಅಲ್ಲಿ ಆ ಮಿಸ್ಗೈಡೆಡ್ ಅನ್ನು ಎದುರು ಒಬ್ಬ ಧೀಮಂತ ಅಧಿಕಾರಿ ಇಂಥ ಡಿ ಸಿ ಹೋಗಿ ಮಾತಾಡಬೇಕು ಅಂತ ಹೇಳಿ ಆದ್ರೆ ದಕ್ಷ ಅಧಿಕಾರಿ ಇಲ್ಲ ಅಂತ ನಮಗೆ ಹೇಳಲಿಕ್ಕೆ ಆಗುದಿಲ್ಲ ಇವತ್ತು ಹಿಂದೂಗಳಿಗೆ ದಬ್ಬಾಳಿಕೆ ಆಗ್ತಾ ಇದೆ ಈ ಭಾಗದಲ್ಲಿ ಕೇಳಿ ಬರ್ತಾ ಇದೆ ಆದ್ರೆ ಅಲ್ಲಿ ಕಡೆ ಅಲ್ಲಿ ಆ ಕಡೆಗಳಲ್ಲಿ ಧ್ವನಿ ಎತ್ತಿದ್ರು ಕೂಡ ಅದನ್ನ ಹಿಸ್ಕೋ ಹಾಕುವಂತಹ ವಿಪರ್ಯ ಮೊನ್ನೆ ಹಮೀದ್ ಅನ್ಸಾರಿ ಅವರು ಇಳಿಯುವಾಗ ಒಂದು ಮಾತನ್ನ ಹೇಳಿದರು ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನು ಹಾಕಿದ್ರು ಅವರೇ ಒಂದ್ಸಲ ಚಿಂತನೆ ಮಾಡಲಿ ನೋಡ್ಲಿ ಈ ಭಾಗದಲ್ಲಿರುವಂತಹ ನಿಜವಾದ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಇದೆಯಾ ಅಂತ ಒಂದ್ಸಲಿ ಅವರು ಯೋಚನೆ ಮಾಡಲಿ ರಾಷ್ಟ್ರಪತಿಯಾಗಿ ಉಪರಾಷ್ಟ್ರಪತಿಯಾಗಿದ್ದಾಗ ಎಷ್ಟು ಅವರು ಈಶಾನ್ಯ ಭಾರತಕ್ಕೆ ಹೋಗಿದ್ದಾರೆ ನಮ್ಮ ದೇಶ ಅಂದ್ರೆ ಆ ವರ್ಗವನ್ನೇ ಅಲ್ಲಿ ನಾಶಪಡಿಸಬೇಕು ಅಂತ ಹೇಳಿ ಹರ ಸಾಹಸವನ್ನು ಮಾಡ್ತಾ ಇರುವುದು ನಮ್ಮ ದುರಾದೃಷ್ಟ ಇದನ್ನ ಎಲ್ಲಿಯವರೆಗೆ ಮಾತಾಡಿ ಈಗ ಮನೆಯಲ್ಲಿ ಒಂದು ಗಲಾಟೆ ನಡೀತಾ ಇದೆ ಅಂತ ಹೇಳಿದ್ರೆ ಆ ಮನೆಯ ಒಳಗಡೆ ಒಳಗಡೆ ಅದನ್ನ ಶಾಂತಪಡಿಸಬಹುದು ವೈರತ್ವವನ್ನು ಕಳ್ಕೊಂಡ್ರು ಅಂತ ಹೇಳಿದ್ರೆ ಹೊರಗಡೆಯಿಂದ ಯಾರಾದ್ರೂ ಬರಬೇಕಾದ ಪರಿಸ್ಥಿತಿ ಇದೆ ಸ್ಪಂದನೆ ಕೊಡುವಂತವರು ಬೇಕು ಬಾರ ಬಹುಶಃ ಕರ್ನಾಟಕದಲ್ಲಿ ಸ್ಪಂದನದಿಂದ ಸ್ಪಂದನೆ ಆಗ್ತಾ ಇದೆ ನಿಜಕ್ಕೂ ಸ್ಪಂದನ ವಾಹಿನಿಯ ಮುಖಾಂತರ ಲಕ್ಷಾಂತರ ಮಂದಿ ತಮ್ಮ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದಾರೆ ಸ್ವಾಮೀಜಿ ಇದನ್ನು ಯಾವ ರೀತಿಯಾಗಿ ಸರಿಪಡಿಸಬಹುದು ಅಥವಾ ಎಲ್ಲ ವ್ಯವಸ್ಥೆಗಳ ಕುರಿತಾಗಿ ಕಡಿದಾಗಿ ತಾವೇನು ಹೇಳಿಕೆ ಇಷ್ಟಪಡ್ತೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇದು ನಿಲ್ಲಬೇಕು ಇದು ರಾಷ್ಟ್ರವ್ಯಾಪಿ ಈ ಚಿಂತನೆಯನ್ನ ತೆಗೆಯುವಂತಹ ವಿಚಾರವಾದಿಗಳು ನಿಜವಾದ ವಿಚಾರವಾದಿಗಳು ಅವಿವೇಕಿ ವಿಚಾರವಾದಿಗಳಲ್ಲ ಈ ಅಂತರಿಗೆಲ್ಲ ಕೇವಲ ಅವರ ಒಂದು ಅವರಿಗೆ ಬೇಕಾದ ಟಾಪಿಕ್ ಬಂದಾಗ ಮಾತ್ರ ಈಗ ಭಗವಾನ್ ಅಂತಿದ್ದಾನೊಬ್ಬ ಮೈಸೂರಿನಲ್ಲಿ ಅವರಿಗೆ ಎಷ್ಟರ ಆ ಮಾತಾಡ್ತಾರೆ ಅಂತ ಕೇಳಿದ್ರೆ ಬಿಟ್ಟು ಅವರಿಗೆ ತಿನ್ಬೇಕು ಅನ್ನೋದೊಂದು ಗೊತ್ತಿಲ್ಲ ನನಗನಿಸಿದ ಮಟ್ಟಿಗೆ ಅವರಿಗೆ ಭತ್ತ ಹೇಗೆ ಬರ್ತದೆ ಅಂತ ಗೊತ್ತಿಲ್ಲ ಅಕ್ಕಿಯನ್ನ ತಿಂದು ಗೊತ್ತಿರೋ ಅನ್ನವನ್ನ ತಿಂದು ಗೊತ್ತಿರಬಹುದು ಅನ್ನ ಅಕ್ಕಿಯಿಂದ ಬರ್ತದೆ ಅಂತನ್ನುವಂತಹ ಜ್ಞಾನ ಸಮೇತ ಲಷ್ಟು ಅಜ್ಞಾನಿ ಹೆಸರು ಮಾತ್ರ ಹಿಂದೂ ಇದು ಬೇಕು ಭಗವಾನ್ ಎನ್ನುವಂತಹ ಹೆಸರು ಅವರಿಗೆ ಹಿಂದುವಿನದ್ದು ಬೇಕು ಇಲ್ಲಿ ಮಾಡುವಾಗ ಇವರು ದಂಧೆಯನ್ನು ಮಾಡೋದು ಇಂತಹ ನೀಚ ವಿಚಾರವಾದಿಗಳನ್ನು ಬಿಟ್ಟು ನಿಜವಾದ ದೇಶದ ಹಿತವನ್ನು ಬಯಸುವ ನಿಜವಾದ ಹಿತಚಿಂತಕರನ್ನು ಉಪಯೋಗಿಸಿಕೊಂಡು ಇವತ್ತು ಭಾರತವನ್ನು ಐಕ್ಯ ತಡೆಗೆ ತಗೊಂಡು ಹೋಗಬೇಕು ಯಾವ ರೀತಿ ದಕ್ಷಿಣ ಕನ್ನಡದಲ್ಲಿ ಸಾಮರಸ್ಯತೆಯಿಂದ ನಾವು ಬದುಕುತ್ತೇವು ಈ ಉಡುಪಿ ಭಾಗದಲ್ಲಾಗಿರಲಿ ದಕ್ಷಿಣ ಕನ್ನಡದಲ್ಲಾಗಿರಲಿ ಇಡೀ ಭಾರತದಲ್ಲಿ ಈಗ ಹಲವತ್ತು ಹಲವಷ್ಟು ಈಗ ಉತ್ತರ ಪ್ರದೇಶದಲ್ಲೆಲ್ಲ ನಾವು ಬಹಳಷ್ಟು ತಿರುಗಾಡಿದ್ದೇವೆ ಅಲ್ಲೆಲ್ಲ ಹೇಗಿದೆ ಅಂತ ಕೇಳಿದರೆ ನಾವುಗಳು ಹಿಂದೂಗಳ ಕಾರ್ಯಕ್ರಮಕ್ಕೆ ಮುಸಲ್ಮಾನರು ಬರ್ತಾರೆ ಮುಸಲ್ಮಾನರ ಕಾರ್ಯಕ್ರಮಕ್ಕೆ ಹಿಂದೂಗಳು ಹೋಗ್ತಾರೆ ಸಾಮರಸ್ಯತೆಯಿಂದ ಬದುಕುತ್ತಾರೆ ಅಲ್ಲಿ ಭೇದ ಭಾವಗಳಿಲ್ಲ ಅಷ್ಟು ಅನ್ಯೂನ್ಯತೆಯಿಂದ ಬದುಕುವಂತಹ ಭಾ ಭಾಗಗಳಿದೆ ಅದನ್ನು ಯಾವುದು ಚಿತ್ರಣ ಆಗ್ತಾ ಇಲ್ಲ ಕೇವಲ ಏನೋ ಒಂದು ಗಲಾಟೆ ಆಗ್ತಾ ಇದೆ ಅಂತ ಹೇಳಿದ ತಕ್ಷಣ ಅದು ಇಶ್ಯೂ ಮಾಡೋದು ಅದು ಇಶ್ಯೂ ಕ್ರಿಯೇಷನ್ ಅಂತ ಹೇಳೋದು ನಿಜವಾದ ಇಶ್ಯೂ ಅಲ್ಲ ನಿಜವಾದ ಇಶ್ಯೂ ಯಾವುದೊಂದು ಇದು ನಿಜವಾದ ಇಶ್ಯೂ ಒಂದು ಹೆಣವನ್ನ ಸಮೇತ ಸುಡಲಿಕ್ಕೆ ಸಂಸ್ಕಾರವನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ವಲ್ಲ ಇದು ನಿಜವಾದ ಜನರ ಆಕ್ರೋಶ ಇದು ಇದನ್ನ ಚಿಂತನೆ ಮಾಡುವಂತಹ ಚಿಂತಕರು ಬಂದಾಗ ಅಲ್ಲಿ ನಡೆಯುವಂತಹ ತಪ್ಪುಗಳಿಗೆ ಧರ್ಮದ ಹೆಸರಿನಲ್ಲಿ ನಡೆಯುವಂತಹ ತಪ್ಪುಗಳಿಗೆ ವಿರಾಮವನ್ನು ಹಾಕಬಹುದು ಒಂದ ಸಾಮಾನ್ಯ ಜನತೆ ಹೇಳಬೇಕು ಹೇಳಿ ಅಲ್ಲಿಯ ಹೆಸರಲ್ಲಿ ಇಲ್ಲಿರುವಂತಹ ವಿದ್ಯಾರ್ಥಿಗಳನ್ನು ಓಡಿಸಬೇಕು ಅಂತಲ್ಲ ನಮ್ಮಲ್ಲಿ ಹಾಗೂ ಒಂದು ತಲ್ಪ ತಪ್ಪು ಕಲ್ಪನೆ ಬರುವಂತಹ ವಿಚಾರಗಳುಂಟು ಅದಲ್ಲ ದೇಶವನ್ನ ದೇಶದ ಹಿತದ ಬಯಸುವಂತಹ ನಿಜವಾದ ದೇಶ ಪ್ರೇಮಿಗಳನ್ನ ಸೃಷ್ಟಿ ಮಾಡಬೇಕೇ ವಿನಃ ದೇಶವನ್ನ ನಾಶ ಮಾಡು ಧರ್ಮವನ್ನ ನಾಶ ಮಾಡು ಎನ್ನುವಂತಹ ದೇಶ ಯಾವುದೇ ಧರ್ಮ ಸೃಷ್ಟಿ ಮಾಡಬಾರದು ಇಂಥದ್ದನ್ನು ಸೃಷ್ಟಿ ಮಾಡಿದಂತಹ ಧರ್ಮಗಳನ್ನು ಅಧರ್ಮದ ಹೆಸರಿನಲ್ಲಿ ನಡೆಯುವಂತಹ ಇಂತಹ ನೀಚ ಕೃತ್ಯಗಳನ್ನು ಸರ್ಕಾರವೇ ಪೂರ್ಣ ವಿರಾಮವನ್ನು ಹಾಕಿಸಬೇಕು ಬೆಸ್ಟ್ ಅಂತ ಹೇಳಿದರೆ ನನಗನ್ನಿಸಿದ ಮಟ್ಟಿಗೆ ಒಂದು ನಿಮಿಷಗಳ ಕಾಲ ನನಗನ್ನಿಸಿದ ಮಟ್ಟಿಗೆ ಕಾಮನ್ ಸಿವಿಲ್ ಕೋಡ್ ಅಂತೇನು ಹೇಳುತ್ತೇವೆ ಅದು ಈ ಅವಸ್ಥೆಗಳನ್ನು ನೋಡುವಾಗ ಹೌದು ಅವಶ್ಯಕತೆ ಇದೆ ನಮಗೆ ಭಾರತ ಸಂಪೂರ್ಣ ಪ್ರಜಾಪ್ರಭುತ್ವ ರಾಷ್ಟ್ರವೇ ಸಾಮರಸ್ಯತೆಯಿಂದ ಬದುಕುತ್ತೇವೆ ನಮ್ಮ ಧರ್ಮ ನಮ್ಮ ಹಿತ ಸಂಸ್ಕಾರ ನಮಗಿದೆ ಆದರೂ ಸಮೇತ ಇಂತಹ ನೀಚರು ಇರುವಲ್ಲಿಯವರೆಗೆ ನಾವು ಇಂತಹ ಕಾಮನ್ ಸಿವಿಲ್ ಕೋಡ್ ಎನ್ನುವಂತಹ ಪದ್ಧತಿಯನ್ನು ತರುವುದು ಅತ್ಯವಶ್ಯ ಅದೇ ರೀತಿ ನನಗೆ ನಿಜವಾಗ್ಲೂ ಧನ್ಯವಾದ ಹೇಳಬೇಕಾಗಿರುವಂಥದ್ದು ಆ ಸಮಯದಲ್ಲಿ ಅಲ್ಲಿ ಸಹಕರಿಸಿದಂತ ಒಬ್ಬ ಡಿ ಸಿ ಅಲ್ಲಿ ಬಂದಂತಹ ಕ್ರಿಶ್ಚಿಯನ್ ವ್ಯಕ್ತಿಗಳು ನಾನು ಪ್ರತ್ಯೇಕವಾಗಿ ಕ್ರಿಶ್ಚಿಯನ್ ವ್ಯಕ್ತಿಗಳು ಅಂತ ಉಲ್ಲೇಖ ಮಾಡಲಿಕ್ಕೆ ಕಾರಣ ಏನು ಅಂದರೆ ಹಿಂದೂಗಳ ಕೂಗನ್ನ ಇನ್ನೊಂದು ಧರ್ಮ ಅದು ನಮ್ಮ ಹಾಗೇ ಧರ್ಮ ಅಂತ ಅನುಭವಿಸಿ ಗೌರವ ಕೊಡುವಂತಹ ಅವರು ನಿಜವಾದವರು ಅವರ ಮೇಲೆ ನಮಗೆ ಗೌರವ ಇದೆ ಅಂಥವ್ರನ್ನೆಲ್ಲ ಮರಿಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿರುವಂತಹ ಎಲ್ಲರ ವ್ಯಕ್ತಿಗಳು ಆದ್ರೆ ನಾನು ಇನ್ನಾದ್ರೂ ಕೇಳ್ಕೊಳ್ಳುವುದಿಷ್ಟೇ ಎಲ್ಲೇ ಆಗಿರ್ಲಿ ನಮ್ಮ ದೇಶ ನಮ್ಮ ಚಿಂತನೆಯನ್ನ ಬೆಳೆಸಬೇಕು ದೇಶ ದ್ರೋಹಿಗಳನ್ನ ನಮ್ಮ ಒಳಗಡೆ ನುಗ್ಗಲಿಕ್ಕೆ ಬಿಡಬಾರದು ಇದು ನಮ್ಮ ಮನೆ ನಿಜಕ್ಕೂ ನಮ್ಮ ಮನೆಯನ್ನ ಇವತ್ತು ಕಾಪಾಡ್ಕೊಳ್ಬೇಕಾಗಿದೆ ಸ್ವಾಮೀಜಿ ಇವತ್ತು ಆ ಭಾಗದಲ್ಲಿ ಏನಾಗ್ತಾ ಇದೆ ಈ ಕುರಿತಾಗಿ ಅನೇಕ ಮಾಹಿತಿಗಳನ್ನು ನೀಡಿದ್ರಿ ಈ ಭಾಗದ ಜನತೆಯನ್ನು ಎಚ್ಚರಿಸುವಂತ ಕೆಲಸವನ್ನ ಮಾಡಿದ್ರಿ ಕಾರ್ಯಕ್ರಮಕ್ಕೆ ಆಗಮಿಸ್ಬೇಕಾಗಿದ್ದೇನೆ ಬಹಳ ಬಹಳ ಧನ್ಯವಾದ ಹರೇರಾಮ ವೀಕ್ಷಕರೇ ಒಂದಂತು ಸತ್ಯ ಇದು ಯಾವ ಸಿಚುವೇಷನ್ನಿಗೆ ಯಾವ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ ಅಂತ ಹೇಳಿದರೆ ನೌ ಆರ್ ನೆವರ್ ಧ್ವನಿಯನ್ನು ಎತ್ತಬೇಕಾಗಿದೆ ನಾವೆಲ್ಲ ಇಲ್ಲಿ ಸ್ವಾತಂತ್ರ್ಯರಾಗಿ ಬದುಕ್ತಾ ಇದ್ದೇವೆ ಆದರೆ ನಮ್ಮ ಭಾರತದ ಒಂದು ಭಾಗದಲ್ಲಿ ಸ್ವಾತಂತ್ರ್ಯ ಹರಣ ಸಂಪೂರ್ಣವಾಗಿ ಆಗ್ತಾ ಇದೆ ನಾವು ಇಲ್ಲಿ ಧ್ವನಿ ಎತ್ತೋಣ ಅಲ್ಲಿ ಅದನ್ನು ಸರಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಕಾರ್ಯಕ್ರಮವನ್ನು ಮಾತ್ರ ಧ್ವನಿಯನ್ನಲ್ಲ ಇನ್ನೂ ಈ ಕುರಿತಾಗಿರ್ತಕ್ಕಂಥ ಹೆಚ್ಚಿನ ಮಾಹಿತಿಯನ್ನು ನಿಮ್ಮೆದುರಿಗೆ ತೋರಿಸ್ತೇವೆ ಅಂಟಿಲ್ ದನ್ ಕೀಪ್ ವಾಚಿಂಗ್ ಸ್ಪಂದನ